Hi friends, welcome to the Equity Market Canada. Now last video ಅಲ್ಲಿ price actions and candlesticks ಬಗ್ಗೆ ತಿಳ್ಕೊಂಡಿದ್ದೇವೆ ಮತ್ತು ಟೈಮ್ ಫ್ರೇಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ಸ್ ಅನ್ನು ನಾವು ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ಆ ಕ್ಯಾಂಡಲ್ ನಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಅಂದರೆ ಆಲ್ರೆಡಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ಸ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೇವೆ. ಮೂಡ್ಸ್ ಆಫ್ ಕ್ಯಾಂಡಲ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ಸ್ನ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಬಟ್ ಆ ಕ್ಯಾಂಡಲ್ಸ್ ಪ್ಯಾಟರ್ನಲ್ಲಿ ಬಂದಾಗ ನಾವು ಯಾವ ಥರ ಅಂದರೆ ಚಾರ್ಟಲ್ಲಿ ಬಂದಾಗ ನಾವು ಯಾವ ಥರ ಸ್ಟಡಿ ಮಾಡಬೇಕು ಆ ಕ್ಯಾಂಡಲ್ಸ್ ನಮಗೆ ಕ್ಯಾಂಡಲ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಅಷ್ಟಕ್ಕೆ ಮುಂಚೆ ನಮ್ಮ ಈ ಬೇಸಿಕ್ ಸ್ಟಾಕ್ ಮಾರ್ಕೆಟ್ನ ಕೋರ್ಸ್ ಕೇವಲ 499 ರೂಪೀಸ್ಗೆ ಮಾತ್ರ ಇರುತ್ತೆ. ಬಿಗಿನರ್ಸ್ಗೆ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೂ ಇದಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಈ ಕೋರ್ಸ್ ಅನ್ನೋದು. ಟೋಟಲ್ ಈ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ನಿಮಗೆ ಟೋಟಲ್ 3 ಮಂತ್ಸ್ ಆಗಿರುತ್ತೆ, ಪ್ಲಸ್ ನಾನು ನಿಮಗೆ 1 ವರ್ಷದ ಸಪೋರ್ಟನ್ನು ಕೊಡಲಾಗುತ್ತೆ. ಆ್ಯಂಡ್ ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆದಲ್ಲಿ ನಿಮಗೆ ಡೈಲಿ ಸ್ಟಾಕ್ ಮಾರ್ಕೆಟಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಆಗಲಿ, ಒಂದು ಕಂಪ್ನಿಯ ರಿಸಲ್ಟ್ಸ್ ಆಗಲಿ, ಒಂದು ಕಂಪ್ನಿಯ ಅನೌನ್ಸ್ಮೆಂಟ್ಸ್ಗಳಾಗಲಿ, ಅಂಥವೆಲ್ಲವೂ ನಿಮಗೆ ಲೇಟೆಸ್ಟ್ ನ್ಯೂಸ್ ಅನ್ನೋದು ನಿಮಗೆ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದರಿಂದ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟೆಡ್ ಇದ್ದವರು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಕಲ್ಕೊಂಡಿದ್ದೆವೋ ಅದರ ಇನ್ನೊಂದು ಸಾರಿ ನಾವು ರಿವಿಷನ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಯಾಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂದರೆ, ನಮ್ಮ ಪದೇ ಪದೇ ಹೇಳೋದ್ರಿಂದ ನಿಮಗೆ ಬಿಗಿನರ್ಸ್ಗೆ ಇದು ಭಾಳಷ್ಟು ಉಪಯೋಗ ಆಗುತ್ತೆ ಅಂತೇಳಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೇನೆ. ಈಗ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ನಾವು ಒಂದು ಕ್ಯಾಂಡಲ್ಸ್ನ ಬಗ್ಗೆ ಒಂದು ಬುಲ್ಲಿಷ್ ಕ್ಯಾಂಡಲ್, ಒಂದು ಬೇರಿಷ್ ಕ್ಯಾಂಡಲ್ ಇರುತ್ತೆ ಅಂತೇಳಿ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ಈ ಬುಲ್ಲಿಷ್ ಕ್ಯಾಂಡಲ್ ಆ್ಯಂಡ್ ಬೇರಿಷ್ ಕ್ಯಾಂಡಲಲ್ಲಿ ಒಂದು ಕ್ಯಾಂಡಲಲ್ಲಿ ಏನೇನು ಇರುತ್ತೆ, ನಾವು ಏನೇನು ಅಬ್ಸರ್ವೇಷನ್ ಮಾಡಬೇಕು ಅಂತೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದ್ವಲ್ಲ, ಅದನ್ನು ಇನ್ನೊಂದು ಸಾರಿ ಹೇಳ್ತೇನೆ. ಫಸ್ಟ್ ನಾವು ಓಪನ್ ಮೇಲ್ಗಡೆ ಕ್ಲೋಸಿಂಗ್ ಆದರೆ ಅದನ್ನು ನಾವು ಬುಲ್ಲಿಷ್ ಕ್ಯಾಂಡಲ್ ಅಂತೇವೆ, ಫಸ್ಟ್ ಥಿಂಗ್. ಓಕೆ, ಸೆಕೆಂಡ್ ಥಿಂಗ್ ಬಂದು ಬಾಡಿ ಅನ್ನೋದು ನೋಡ್ಕೋಬೋದು. ಓಕೆ, ರಿಯಲ್ ಬಾಡಿ ಅನ್ನೋದು ನೋಡ್ಕೋಬೋದು. ಓಪನ್ ಆ್ಯಂಡ್ ಕ್ಲೋಸಿಂಗ್ ಮಿಡ್ಲಲ್ಲಿ ಇರೋದು ನಾವು ಬಾಡಿ ಅಂತೇವೆ. ಥರ್ಡ್ ಥಿಂಗ್ ಬಂದು ವಿಕ್ಸ್. ಈಗ ಕಂಪ್ಯಾರಿಸನ್ ಮಾಡ್ಬೇಕು, ಬಾಡಿ ದೊಡ್ಡದಿದೆಯಾ ವಿಕ್ಸ್ ದೊಡ್ಡದಿದೆಯಾ ಅಂತೇಳಿ. ಓಕೆ, ಇಲ್ಲಿ ನಮಗೆ ಬಾಡಿ ದೊಡ್ಡದಿದೆ. ಓಕೆ, ಬಾಡಿ ದೊಡ್ಡದಿದೆ, ವಿಕ್ಸ್ ಚಿಕ್ಕದಾಗಿದೆ, ಕಂಪ್ಯಾರಿಸನ್. ಓಕೆ, ಟೋಟಲ್ 4 ಥಿಂಗ್ಸ್ ಅನ್ನೋದು ಮುಗಿದೋಗಿತ್ತು. ಈ ಕ್ಯಾಂಡಲ್ಸ್ನಲ್ಲಿ ಯಾರು ಡಾಮಿನೇಟ್ ಮಾಡಿದ್ದಾರೆ ನಮಗೆ, ಇಲ್ಲಿ ಬೈಯರ್ಸ್ ಅನ್ನೋರು ಡಾಮಿನೇಟ್ ಮಾಡಿದ್ದಾರೆ. ಅಂದರೆ ಬಾಡಿ ದೊಡ್ಡದಾಗಿದೆ, ವಿಕ್ಸ್ ಚಿಕ್ಕದಾಗಿದೆ, ಅಂದರೆ ಡಾಮಿನೇಟ್ಸ್ ಯಾರು ಮಾಡಿದ್ದಾರೆ, ಬೈಯರ್ಸ್ ಅನ್ನೋರು ಡಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಒಂದು ನಮಗೆ ಓಪನ್ ಬಿಲುಗಡೆ ಕ್ಲೋಸಿಂಗ್ ಆಗಿದೆ, ಸೊ ಇದು ನಾವು ಬೇರಿಷ್ ಕ್ಯಾಂಡಲ್ ಅಂತೇವೆ. ಆ್ಯಂಡ್ ಬಾಡಿ ಒಂದು ನೋಡ್ಕೋಬೇಕು, ವಿಕ್ಸ್ ಅನ್ನೋ ನೋಡ್ಕೋಬೇಕು, ಆಮೇಲೆ ವಿಕ್ಸ್ಗೆ ಬಾಡಿಗೆ ಕಂಪ್ಯಾರಿಸನ್ ಮಾಡ್ಬೇಕು. ಓಕೆ, ಸೊ ಈಗ ಎಲ್ಲೋ ಕಂಪ್ಯಾರಿಸನ್ ಮಾಡಿದ್ಮೇಲೆ ವಿಕ್ಸ್ ಅನ್ನೋದು ಚಿಕ್ಕದಾಗಿದೆ, ಬಾಡಿ ಅನ್ನೋದು ದೊಡ್ಡದಾಗಿದೆ, ಸೊ ಹಂಗಾಗಿ ನಮಗೆ ಇಲ್ಲಿ ಸೇಲರ್ಸ್ ಅನ್ನೋರು ಡಾಮಿನೇಟ್ ಮಾಡಿದ್ದಾರೆ, ಸೇಲರ್ಸ್ ಅನ್ನೋರು ಬೈಯರ್ಸ್ ಅನ್ನೋ ಡಾಮಿನೇಟ್ ಮಾಡಿದ್ದಾರೆ. ಸೊ ಈ ಥರ ನಾವು ಒಂದು ಕ್ಯಾಂಡಲ್ಸ್ ಅನ್ನು ಸ್ಟಡಿ ಮಾಡ್ತೇವೆ. ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ಯಾವ ಥರ ಸ್ಟಡಿ ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ಸ್ ನಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ವೀಡಿಯೋಲಿ ತಿಳ್ಕೊಂಡಿದ್ದೀವಲ್ಲ, ಅದರಲ್ಲೇ ಇಲ್ಲಿದೆ ನೋಡಿ. ಸೊ ಈ ಕ್ಯಾಂಡಲ್ ಏನು ಮಾಡುತ್ತೆ ನಮಗೆ, ಇದು ಬುಲ್ಲಿಷ್ ಕ್ಯಾಂಡಲ್ ಆಗಿದೆ. ಓಕೆ, ಓಪನ್ ಮೇಲೆ ಕ್ಲೋಸ್ ಆದರೆ ಬುಲ್ಲಿಷ್ ಕ್ಯಾಂಡಲ್ ಅಂತೀವಲ್ಲ, ಬುಲ್ಲಿಷ್ ಕ್ಯಾಂಡಲ್ ಆಗಿದೆ. ಇದು ಸ್ಟ್ರಾಂಗ್ ಬೈಯಿಂಗ್ ಸೈಡ್ ಇದೆ, ಬೈಯಿಂಗ್ ಸೈಡ್ ಆದಮೇಲೆ ಅಪ್ಸೈಡ್ ಅನ್ನೋದು ನಮಗೆ ಸ್ವಲ್ಪ ಸೇಲಿಂಗ್ ಅನ್ನೋದು ಬಂದಿದೆ. ಓಕೆ, ಅಪ್ಸೈಡ್ ನಮಗೆ ಸೇಲಿಂಗ್ ಅನ್ನೋದು ಬಂದಿದೆ, ಯಾಕಂದ್ರೆ ಸೊ ಪ್ರಾಫಿಟ್ ಬುಕಿಂಗ್ ಆಗಲಿ ಅಥವಾ ಏನಾದ್ರು ಸೇಲರ್ಸ್ ಆಕ್ಟಿವೇಟ್ ಆಗಂಥದ್ದು ಏನೋ ಒಂದಾಗಿದೆ. ಓಕೆ, ಆ ಥರ ಸ್ಟಡಿ ಮಾಡಿದ್ವಿ ನಾವು, ಸ್ಟ್ರಾಂಗ್ ಆಗಿ ಸೇಲಿಂಗ್ ಬಂದಿದೆ, ಆಮೇಲೆ ನಮಗೆ ಬೈಯಿಂಗ್ ಅನ್ನೋದು ಸ್ವಲ್ಪ ಆಗಿದೆ ಇದಕ್ಕಲ್ಲಿ. ಈಗ ಸೆಕೆಂಡ್ ಕ್ಯಾಂಡಲಲ್ಲಿ ಏನು ಮಾಡಿದೆ ನಾವು, ಸೆಕೆಂಡ್ ಕ್ಯಾಂಡಲಲ್ಲಿ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋದು ಈಕ್ವಲ್ ಆಗಿದ್ದಾರೆ, ಪ್ರೈಸ್ನ ಅಪ್ಸೈಡ್ ತೊಗೊಂಡೋಗ್ಬೇಕು ಆ ಪ್ರೈಸ್ನ ಡೌನ್ ಸೈಡ್ ತೊಗೊಂಬರ್ಬೇಕು ಅಂತ ಅವರು ಕನ್ಫ್ಯೂಸಿಂಗ್ ಅಲ್ಲಿದ್ದಾರೆ. ಇಂಥ ಕ್ಯಾಂಡಲ್ಸ್ ಬಂದರೆ ಮಾರ್ಕೆಟ್ ಸೈಡ್ವೇಸ್ ಅಲ್ಲಿ ಇರುತ್ತೆ ಅಥವಾ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಸೇಮ್ ಆಗಿ ಸೇಲಿಂಗ್ ಸೈಡ್ ಬಂದರೆ ಸೇಮ್ ಆಗಿ ನೋಡ್ಕೊಂಡಾಗ ಇವರು ಸೇಮ್ ಕನ್ಫ್ಯೂಸಿಂಗ್ ಅಲ್ಲಿದ್ದಾರೆ. ಡೌನ್ ಸೈಡ್ ಇದ್ದಾಗ ಅದನ್ನು ನಾವು ಅಪ್ಸೈಡ್ ತೊಗೊಂಡೋಗ್ಬೇಕಾ ಇಲ್ಲ ಡೌನ್ ಸೈಡೇ ಇರ್ಬೇಕಾ ಅಂತೇಳಿ ಅವರು ಕನ್ಫ್ಯೂಸಿಂಗ್ ಅಲ್ಲಿದ್ದಾರೆ. ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಇಲ್ಲೂ ನಮಗೆ ಈಕ್ವಲ್ ಆಗಿದ್ದಾರೆ. ಥರ್ಡ್ ಕ್ಯಾಂಡಲಲ್ಲಿ ನಮಗೆ ಒಂದು ಕ್ಯಾಂಡಲ್ ನಮಗೆ ಓಪನ್ ಆಗಿದೆ ಅಂದರೆ ಓಪನ್ ಇಂದ ಇಲ್ಲಿವರೆಗೆ ಹೈ ತೊಗೊಂಡೋಗಿದೆ, ಹೈ ತೊಗೊಂಡೋದ್ಮೇಲೆ ನಮಗೆ ಮತ್ತೆ ಸೇಲಿಂಗ್ ಅನ್ನೋದು ಬಂದಿದೆ ಮೇಲ್ಗಡೆಯಿಂದ. ಇಷ್ಟು ಮೇಲ್ಗಡೆಯಿಂದ ವಿಕ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ಅವರ ವಿಕ್ ಅನ್ನೋದು ದೊಡ್ಡದಾಗಿದ್ದಾಗ ರಿವರ್ಸಲ್ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ನಾವು ಅದೇ ಥರನೂ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಡೌನ್ ಸೈಡಲ್ಲಿ ವಿಕ್ಸ್ ದೊಡ್ಡದಾಗಿದ್ದಾಗ ಇದು ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ, ಡೌನ್ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ ಅಂತೇಳಿ ನಮಗೆ ಈ ಕ್ಯಾಂಡಲ್ಸ್ ಹೇಳ್ಕೊಡುತ್ತೆ. ಓಕೆ, ಡೌನ್ ಟ್ರೆಂಡ್ ಅನ್ನೋದು ರಿವರ್ಸಲ್ ಆದರೆ ಏನಾಗುತ್ತೆ, ನಮಗೆ ಅಪ್ ಟ್ರೆಂಡ್ ಬರುತ್ತೆ, ಆ ಥರ ನಮಗೆ ಈ ಬೇರಿಷ್ ಕ್ಯಾಂಡಲ್ ಹೇಳ್ಕೊಡ್ತಾ ಇದೆ. ಓಕೆ, ಫೋರ್ತ್ ಕ್ಯಾಂಡಲ್, ಇಂಥ ಕ್ಯಾಂಡಲ್ಸ್ ನಮ್ಗೆ ಏನು ಕೊಡುತ್ತೆ, ಆಲ್ರೆಡಿ ಆ ಕ್ಯಾಂಡಲ್ ನಮಗೆ ಬುಲ್ಲಿಷ್ ಸೈಡ್ ಇದೆ, ಇನ್ನೂ ನಮಗೆ ಈ ಬುಲ್ಲಿಷ್ ಸೈಡಿಂದ ಇನ್ನೂ ನಮಗೆ ಬುಲ್ಲಿಷ್ ಸೈಡಿಂದ ಇನ್ನೂ ಬುಲ್ಲಿಷ್ ಸೈಡ್ಗೆ ಅಪ್ವರ್ಡ್ಗೆ ಕಂಟಿನ್ಯೂಸ್ ಆಗ ಚಾನ್ಸಸ್ ಇದೆ ಅಂತ ಹೇಳ್ಕೊಡುತ್ತೆ. ಓಕೆ, ಇಂಥ ಕ್ಯಾಂಡಲ್ಸ್ ಬಂದು ಆಲ್ರೆಡಿ ಬೀರಿಷಲ್ಲಿ ಇದ್ದಾಗ ಅಂದರೆ ಡೌನ್ ಟ್ರೆಂಡಲ್ಲಿ ಇದ್ದಾಗ ಇನ್ನೂ ಡೌನ್ ಟ್ರೆಂಡ್ಗೆ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ಕೊಡುತ್ತೆ. ಅಥವಾ ರಿವರ್ಸಲ್ನೂ ಆಗ್ಬೋದು, ಒಂದೊಂದು ಟೈಮ್ಗೆ ರಿವರ್ಸಲ್ನೂ ಆಗ್ಬೋದು, ವೆರಿ ಲೆಸ್ ಚಾನ್ಸಸ್ ರಿವರ್ಸಲ್ ಅನ್ನೋದು,
ಡೌನ್ ಟ್ರೆಂಡ್ ಅನ್ನೋದು ಕಂಟಿನ್ಯೂಸ್ ಆಗುತ್ತೆ. ಎಲ್ಲ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ಸ್ ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್ ಅನ್ನು ನಾವು ತಿಳ್ಕೊಂಡಿದ್ವಿ. ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್ ಅಂದ್ರೆ ಒಂದು ನಿಗದಿತ ಸಮಯದಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಫಾರ್ಮ್ ಆಗುತ್ತಲ್ಲ, ಅದರ ನಾವು ಟೈಮ್ ಫ್ರೇಮ್ಸ್ ಅಂತೇವೆ. ಸಪೋಸ್ ಡೈಲಿ ಟೈಮ್ ಫ್ರೇಮ್ ಆಗಿರ್ಬೋದು, 30 ಮಿನಿಟ್ಸ್ ಆಗಿರ್ಬೋದು, 15 ಮಿನಿಟ್ಸ್ ಆಗಿರ್ಬೋದು, 5 ಮಿನಿಟ್ಸ್ ಆಗಿರ್ಬೋದು, 2 ಮಿನಿಟ್ಸ್ ಆಗಿರ್ಬೋದು, 1 ಮಿನಿಟ್ ಆಗಿರ್ಬೋದು. ಸೊ ಈ ತರ 1 ಮಿನಿಟ್ ಅಲ್ಲಿ ನಮ್ಗೆ ಈ ತರ ಕ್ಯಾಂಡಲ್ಸ್ ಅನ್ನೋದು ಫಾರ್ಮ್ ಆಗಿದೆ, 15 ಮಿನಿಟ್ಸ್ ಅಲ್ಲಿ ಈ ತರ ಕ್ಯಾಂಡಲ್ಸ್ ಅನ್ನೋದು ಫಾರ್ಮ್ ಆಗಿದೆ, 5 ಮಿನಿಟ್ಸ್ ಅಲ್ಲಿ ಈ ತರ ಒಂದು ಕ್ಯಾಂಡಲ್ಸ್ ಅನ್ನೋದು ಫಾರ್ಮ್ ಆಗಿದೆ. ಓಕೆ, 1 ಮಿನಿಟ್ ಅಲ್ಲಿ ನಮ್ಗೆ ಈ ತರದ ಒಂದು ಕ್ಯಾಂಡಲ್ಸ್ ಅನ್ನೋದು ಫಾರ್ಮ್ ಆಗಿದೆ. ಓಕೆ ನೋಡಿ ಇಲ್ಲಿ ಫ್ರೆಂಡ್ಸ್, ಈಗ 5 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ 10 ಮಿನಿಟ್ಸ್ ಹೌದಾ, 5 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ ಏನಾಗುತ್ತೆ ನಮಗೆ 10 ಮಿನಿಟ್ಸ್ ಆಗುತ್ತೆ. ಓಕೆ, 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ, ಇನ್ನೊಂದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ, ಇವೆರಡು ಕಂಬೈನ್ ಮಾಡಿದಾಗ 10 ಮಿನಿಟ್ಸ್ ಕ್ಯಾಂಡಲ್ಸ್ ಅನ್ನೋದು ಯಾವ ಥರ ಬರುತ್ತೆ ಅಂದ್ರೆ ನಾವು 10 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೋಬಹುದು ಯಾವ ಥರ ಬರುತ್ತೆ. ನೀವು ಒಂದ್ಸರಿ ಡ್ರಾ ಮಾಡಿ ಡಿಫ್ರೆನ್ಸ್ ಅದನ್ನ ಯಾವ ಥರ ಬರುತ್ತೆ ನೋಡಿ. ಓಕೆ, ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ, ಇದು ಒಂದು ಕೆಳಗಡೆ, ಇದು ಒಂದು ಇಲ್ಲಿ ಮೇಲ್ಗಡೆ ಓಪನ್ ಆಗಿದೆ, ಕೆಳಗಡೆ ಕ್ಲೋಸ್ ಆಗಿದೆ, ಯಾವ ಥರ ಬರುತ್ತೆ ಡ್ರಾ ಮಾಡಿ. ಯಾವ ಥರ ಬರುತ್ತೆ ಅಂದರೆ ಅದು ಬಾಡಿ ಬರುತ್ತೆ, ಬಾಡಿ ಮೇಲೆ ವಿಕ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಓಕೆ ಓಕೆ ನೋಡಿ ಫ್ರೆಂಡ್ಸ್, ಇದು ನಮಗೆ ಈಗ ಈಗ 5 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ 10 ಮಿನಿಟ್ಸ್ ಕ್ಯಾಂಡಲ್ ಯಾವ ಥರ ನೋಡೋಣ. ಈಗ ಹೌದಾ, ಅಲ್ಲಿ ನೋಡಿದಿವಲ್ಲ, ಈಗ ಅದು ಕ್ಲಿಯರ್ ನೋಡೋಣ. ಇದು 5 ಮಿನಿಟ್ಸ್ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ, ಇದೊಂದು 5 ಮಿನಿಟ್ಸ್ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ. ಓಕೆ, ಇಸ್ ಈಕ್ವಲ್ ಟು ನಮಗೆ 10 ಮಿನಿಟ್ಸ್ ಕ್ಯಾಂಡಲ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತೇಳಿ ನೋಡ್ಕೊಂಡು 5 ಮಿನಿಟ್ಸ್ ಕ್ಯಾಂಡಲ್. ಓಕೆ, 5 ಮಿನಿಟ್ಸ್ ಕ್ಯಾಂಡಲ್ ಇದು, ಇದು ಯಾವ ಕ್ಯಾಂಡಲ್ ಆಗಿದೆ? ಇದು ಬೇರಿಷ್ ಕ್ಯಾಂಡಲ್. ಓಕೆ, ಇದು ಬೀರ್ ಕ್ಯಾಂಡಲ್. ಬೀರ್ ಕ್ಯಾಂಡಲ್ ನಮಗೆ ಎಲ್ಲಿ ಓಪನ್ ಆಗುತ್ತೆ? ಮೇಲ್ಗಡೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ. ಓಕೆ, ಈಗ ಇದಕ್ಕೆ ಪ್ಲಸ್ ಬುಲ್ ಕ್ಯಾಂಡಲ್ ಇದೆ. ಬುಲ್ ಕ್ಯಾಂಡಲ್ ಏನಾಗಿದೆ? ಬುಲ್ ಕ್ಯಾಂಡಲ್ ಈ ಥರ ಬಂದಿದೆ. ಓಕೆ, ಬುಲ್ ಕ್ಯಾಂಡಲ್, ಬುಲ್ ಕ್ಯಾಂಡಲಲ್ಲಿ ನಮಗೇನಾಗಿದೆ? ಓಪನ್ ಅನ್ನೋದು ಇಲ್ಲಿ ಕೆಳಗಡೆ ಆಗುತ್ತೆ, ನಮಗೆ ಕ್ಲೋಸ್ ಅನ್ನೋದು ಮೇಲ್ಗಡೆ ಆಗುತ್ತೆ. ಇದು ಹೈ, ಇದು ಲೋ, ಸೇಮ್ ಹೈ ಲೋ. ಓಕೆ, ಈ ಥರ ಆದಾಗ ನಾವು ಯಾವ ಥರ ಡ್ರಾ ಇದು ಈ ಕ್ಯಾಂಡಲ್ಸ್ ಯಾವ ಥರ ಬರುತ್ತೆ ಅಂತ ನೋಡಿಕೊಂಡಾಗ ಓಪನ್ನ ಕನ್ಸಿಡರ್ ಮಾಡ್ಕೋಬೇಕು, ಪ್ಲಸ್ ಕ್ಲೋಸ್ನ ಕನ್ಸಿಡರ್ ಮಾಡ್ಕೋಬೇಕು. ಓಪನ್ ಕೆಳಗಡೆ, ಕ್ಲೋಸ್. ಓಕೆ, ನಮ್ಗೆ ಇದಿಷ್ಟೇ ಬಾಡಿ ಬರುತ್ತೆ, ಇದೆಲ್ಲ ವಿಕ್ಸೇ ಬರುತ್ತೆ. ಓಪನ್ ಕೆಳಗಡೆ, ಕ್ಲೋಸ್, ಈ ಥರದ್ದು ನಮಗೆ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಲ, ಇದು ಬುಲ್ ಕ್ಯಾಂಡಲ್ ಅಂತ ಕೊಡಿ. ಬುಲ್ ಕ್ಯಾಂಡಲ್ ನಮ್ಮ ಕೆಳಗಡೆ ಓಪನ್ ಆಗುತ್ತೆ, ಮೇಲ್ಗಡೆ ಕ್ಲೋಸ್ ಆಗುತ್ತೆ, ಹೈ ಲೋ. ಪ್ಲಸ್ ನಮಗೆ ಬೀರ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ. ಬೀರ್ ಕ್ಯಾಂಡಲ್ ಅನ್ನೋದು ಯಾವ ಥರ ಫಾರ್ಮ್ ಆಗಿದೆ? ಈ ಥರ ಫಾರ್ಮ್ ಆಗಿದೆ. ಓಕೆ, ಇದು ಮೇಲ್ಗಡೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ, ಹೌದಾ? ಸೊ ಇದು ಕ್ಲೋಸಿಂಗ್ ಅನ್ನೋದು ಇಷ್ಟೇ ಬರುತ್ತೆ. ಓಕೆ, ಓಕೆ, ಈ ಥರ ನೀವು ಯಾವಾಗಲಿ ಎರಡು ಕ್ಯಾಂಡಲ್ಸ್ನ, 2 ಕ್ಯಾಂಡಲ್ಸ್ನ ನೀವು ಕಂಬೈನ್ ಮಾಡ್ಕೋಬೇಕಂದ್ರೆ ಓಪನ್ ಆ್ಯಂಡ್ ಕ್ಲೋಸ್ ಇವೆರಡಕ್ಕೆ ಡ್ರಾ ಮಾಡ್ಕೊಂಬಿಡಿ. ಈ ಥರ ಓಪನ್ ಆ್ಯಂಡ್ ಕ್ಲೋಸ್ ಇವೆರಡಕ್ಕೆ ಡ್ರಾ ಮಾಡಿಕೊಂಡ್ರೆ ನೀವು ಓಪನ್ ಆ್ಯಂಡ್ ಕ್ಲೋಸ್ ನೀವು ಓಪನ್ ಆ್ಯಂಡ್ ಕ್ಲೋಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಂಡಲ್ ಅನ್ನೋದು ಬಂದುಬಿಡುತ್ತೆ. ಓಕೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಸಮ್ ಟೈಮ್ಸಲ್ಲಿ, ನೀವು ಅಬ್ಸರ್ವ್ ಮಾಡಿ. ಓಕೆ, ಈಗ 5 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ ಇಸ್ ಈಕ್ವಲ್ ಟು 10 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ಅಥವಾ 10 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ 20 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಆದರೂ ತೊಗೋಬೋದು ನೀವು. 1 ಮಿನಿಟ್ ಪ್ಲಸ್ 1 ಮಿನಿಟ್ 2 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಆದರೂ ತೊಗೋಬೋದು, ಅಥವಾ 15 ಮಿನಿಟ್ಸ್ ಪ್ಲಸ್ 15 ಇಸ್ಈಕ್ವಲ್ ಟು 30 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ನ ಆದರೂ ತೊಗೋಬೋದು. ಈ ಥರದ್ದೊಂದು ಕ್ಯಾಂಡಲ್ಸನ್ನು ನೋಡ್ಕೋಬೇಕಂದ್ರೆ ಇವೆರಡು ಕ್ಯಾಂಡಲ್ಸ್ ಅನ್ನೋದು ನೀವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆ, ಅವಾಗ ನಮಗೆ ಕ್ಯಾಂಡಲ್ಸ್ ಅನ್ನೋದು ಬರುತ್ತೆ. ಆಲ್ರೆಡಿ ನಮ್ಗೆ ಚಾರ್ಟಲ್ಲಿ ಇರುತ್ತೆ, ಇದನ್ನ ತೋರಿಸ್ತೀನಿ ನಿಮಗೆ, ಲೈವ್ ಅಲ್ಲಿ ತೋರಿಸ್ತೆ ನಾನು. ಇವಾಗ ನಾವೇನಂತ ತಿಳ್ಕೊಂಡಿದ್ದೀವಿ, ಒಂದು ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ ಸ್ಟಿಕ್ಸ್ ಯಾವುವು, ಒಂದು ಬುಲ್ಲಿಷ್ ಕ್ಯಾಂಡಲ್, ಒಂದು ಬಿಯರಿಷ್ ಕ್ಯಾಂಡಲ್ ವಿತ್ ಮೂಡ್ಸ್ ಆಫ್ ದಿ ಕ್ಯಾಂಡಲ್ ಸ್ಟಿಕ್ಸ್ ಟೈಪ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಗಿರೋ ಕ್ಯಾಂಡಲ್ ಸ್ಟಿಕ್ಸ್ ನಾವು ಅದನ್ನ ಎದುರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ಯಾವ ಥರ ಸ್ಟಡಿ ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ಸ್ ಟೈಮ್ ಫ್ರೇಮ್ಸ್ನ ತಿಳ್ಕೊಂಡಿದ್ದೇವೆ. ಪ್ಲಸ್ ಕ್ಯಾಂಡಲ್ ಸ್ಟಿಕ್ಸ್ ಟೈಮ್ ಫ್ರೇಮಲ್ಲಿ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ನ ನಾವು ಆ್ಯಡ್ ಮಾಡಿದಾಗ ಯಾವ ಥರ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ ಫ್ರೆಂಡ್, ಈಗ ಇವೆಲ್ಲ ಕ್ಯಾಂಡಲ್ಸ್ ಇದೆಲ್ಲ, ಈಗ ನಮಗೆ ಡಿಫ್ರೆಂಟ್ ಆಗಿರೋ ಕ್ಯಾಂಡಲ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಅಂದರೆ ಮೂಡ್ಸ್ ಆಫ್ ದಿ ಕ್ಯಾಂಡಲ್ಸ್ ಇದೆಲ್ಲ, ಆ ಮೂಡ್ಸ್ ಆಫ್ ದಿ ಕ್ಯಾಂಡಲ್ಸ್ ನಮಗೆ ಚಾರ್ಟಲ್ಲಿ ಫಾರ್ಮ್ ಆದಾಗ
ಮೂಡ್ಸ್ ಆಫ್ ದಿ ಕ್ಯಾಂಡಲ್ಸ್ ನಮಗೆ ಚಾರ್ಟ್ ಅಲ್ಲಾದ್ರು ಲೈವ್ ಮಾರ್ಕೆಟ್ ಅಲ್ಲಾದ್ರು ಫಾರ್ಮ್ ಆದಾಗ ಅದ್ರ ನಮಗೆ ಯಾವ ತರ ಇಂಡಿಕೇಟ್ ಮಾಡುತ್ತೆ, ನಾವು ಅದನ್ನ ಏನ್ ಹೇಳ್ತೇವೆ ಆ ಕ್ಯಾಂಡಲ್ಗೆ ಏನಂತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ. ಸೊ ಇಲ್ಲಿ ವಾಟ್ ಆರ್ ದ ಕ್ಯಾಂಡಲ್ ಸ್ಟಿಕ್ಸ್ ಅಂದಿದೆ, ಅದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂತ ಆಗಬಹುದು. ಓಕೆ, ಈಗ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಯಾವ್ಯಾವಿದೆ ಅಂತ ನೋಡ್ಕೊಂಡ. ಫಸ್ಟ್ ಒಂದು ಬಂದು ಡೋಜಿ, ಡೋಜಿ ಓಕೆ, ಇದು ಬೇಸಿಕ್ ಸೆಂಟಿಮೆಂಟ್. ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿದೆ. ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಯಾವುವು ಅಂದರೆ ಒಂದು ಹ್ಯಾಮರ್, ಹ್ಯಾಂಗಿಂಗ್ ಮ್ಯಾನು, ಇವೆರಡು ಸೇಮ್ ಆಗಿರುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಒಂದೊಂದು ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನು, ಬುಲ್ಲಿಶ್ ಎಂಗಲ್ಫಿಂಗ್ ಮತ್ತು ಬೀರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಹರಾಮಿ, ಬೀರಿಶ್ ಹರಾಮಿ, ಇನ್ವರ್ಟೆಡ್ ಹ್ಯಾಮರ್, ಶೂಟಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್, ಚೆಕ್ಮೆಟ್. ಈ ಟೋಟಲ್ ಇವಿಷ್ಟು ಕ್ಯಾಂಡಲ್ಸ್, ಟೋಟಲ್ ಇವಿಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ನಾವು ಚಾರ್ಟಲ್ಲಿ ನೋಡ್ತೀವಿ. ಈ ಎಲ್ಲ ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ಬೇರೆ ಕ್ಯಾಂಡಲ್ ಸ್ಟಿಕ್ಸ್ ನೀವು ಭಾಳಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಇದೆ, ಬಟ್ ನಾವು ನಾರ್ಮಲಿ ಆಗಿ ಇಂಥ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಭಾಳಷ್ಟು ನಮಗೆ ಫಾರ್ಮ್ ಆದಾಗ ಒಳ್ಳೆ ರಿಸಲ್ಟ್ಸ್ ಅನ್ನೋದು ನಮಗೆ ಈ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಬರುತ್ತೆ. ಹಾಗಾಗಿ ನಾವು ಓನ್ಲಿ ಈ ಕ್ಯಾಂಡಲ್ ಸ್ಟಿಕ್ಸ್ನ ಮಾತ್ರ ಹೇಳ್ತಾ ಇದ್ದೇನೆ. ಡೋಜಿ, ಹ್ಯಾಮರ್, ಹ್ಯಾಂಗಿಂಗ್ ಮ್ಯಾನ್, ಬುಲ್ಲಿಶ್ ಎಂಗಲ್ಫಿಂಗ್, ಬೀರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಹರಾಮಿ, ಬೀರಿಶ್ ಹರಾಮಿ, ಇನ್ವರ್ಟೆಡ್ ಹ್ಯಾಮರ್, ಶೂಟಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಮತ್ತು ಚೆಕ್ಮೆಟ್. ಈ ಟೋಟಲ್ ಇವಿಷ್ಟರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭಾಳಷ್ಟು ಇಂಪಾರ್ಟೆಂಟ್ ಕ್ಯಾನ್ವಸ್ ಸ್ಟಿಕ್ಸ್ ಪ್ಯಾಟರ್ನ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನಿಸ್ತೇನೆ. ಓಕೆ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್ ಆಗಿ ಎಲ್ಲವೂ ನಾವು ತಿಳ್ಕೊಳ್ಳೋಣ. ಡೋಜಿ ಕ್ಯಾಂಡಲ್ ಸ್ಟಿಕ್ಸ್, ಡೋಜಿ ಕ್ಯಾಂಡಲ್ ಸ್ಟಿಕ್ಸ್ ನಮ್ಗೆ ಏನೋ ಕೊಡ್ತಂದ್ರೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಒಂದೇ ಹತ್ರ ಆಗುತ್ತೆ. ಇದು ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಒಂದೇ ಹತ್ರ ಆಗುತ್ತೆ, ವಿಕ್ಸ್ ಅನ್ನೋದು ದೊಡ್ಡದಾಗಿರುತ್ತೆ. ಓಕೆ, ಡೋಜಿ ಕ್ಯಾಂಡಲ್ ಸ್ಟಿಕ್ಸ್ ಯಾವ ಥರ ಇರುತ್ತೆ ಅಂದರೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋವು ಒಂದೇ ಹತ್ರ ಇರುತ್ತೆ. ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಒಂದೇ ಹತ್ರ ಇರುತ್ತೆ, ವಿಕ್ಸ್ ಅನ್ನೋದು ದೊಡ್ಡದಾಗಿರುತ್ತೆ. ಓಕೆ, ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಒಂದೇ ಹತ್ರ, ಭಾಳಷ್ಟು ನಿಯರಲ್ಲೇ ಓಪನ್ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಆಗಿರುತ್ತವೆ, ವಿಕ್ಸ್ ಅನ್ನೋದು ದೊಡ್ಡದಾಗಿರುತ್ತೆ. ಇಂಥ ಕ್ಯಾಂಡಲ್ಸ್ ಫಾರ್ಮ್ ಆದಾಗ ಅಲ್ಲಿಂದ ನಮಗೆ ರಿವರ್ಸಲ್ ಆಗುತ್ತೆ ಅಂತ ಹೇಳಕ್ಕೂ ಆಗಲ್ಲ, ಸೇಮ್ ಟ್ರೆಂಡ್ನು ಫಾಲೋ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಯಾವ ಥರ ಅಂದ್ರೆ ನೋಡಿ ಫ್ರೆಂಡ್, ಡೋಜಿ ಕ್ಯಾಂಡಲ್ ನಾವು ಯಾವ ಥರ ಸ್ಟಡಿ ಮಾಡ್ತೀವಿ, ಓಪನ್ ಆಗಿದೆನಾ, ಓಕೆ ಇಲ್ಲಿ ನಮ್ಗೆ ಓಪನ್ ಆಗಿದೆ, ಓಪನ್ನಿಂದ ಅಪ್ ಆಗಿದೆ, ಓಕೆ ಅಪ್ ಆಗಿ ಡೌನ್ ಬಂದು, ಡೌನ್ ಬಂದು ಮತ್ತೆ ಮೇಲುಗಡೆ ಕ್ಲೋಸಿಂಗ್ ಆಗಿದೆ. ಅಂದರೆ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋರು ಇಬ್ಬರು ಈಕ್ವಲ್ ಆಗಿದ್ದಾರೆ, ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋರು ಇಬ್ಬರು ಈಕ್ವಲ್ ಆಗಿದ್ದಾರೆ. ಸೊ ಇಂಥ ಕ್ಯಾಂಡಲ್ಸ್ಗೆ ನಾವು ಆ ಟ್ರೆಂಡ್ ರಿವರ್ಸಲ್ನೂ ಆಗ್ಬೋದು ಅಥವಾ ಸೇಮ್ ಟ್ರೆಂಡ್ನು ಫಾಲೋ ಆಗ್ಬೋದು. ನಾವು ಕನ್ಫ್ಯೂಷನಲ್ಲಿದ್ದಾರೆ, 100% ಆಗಿ ಇದು ರಿವರ್ಸಲ್ ಅಂತ ನಾವು ಹೇಳೋಕ್ಕೆ ಆಗಲ್ಲ. ನಮಗೆ ಡೋಜಿ ಕ್ಯಾಂಡಲ್ ನಮಗೆ ಮೇನ್ ಆಗಿ ಡೌನ್ ಸೈಡಲ್ಲಿ ಫಾರ್ಮ್ ಆಗಿರ್ಬೇಕು. ಓಕೆ ಫ್ರೆಂಡ್ಸ್, ಈ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಡೋಜಿ ಕ್ಯಾಂಡಲ್ ಅನ್ನೋದು ಮೇನ್ ಆಗಿ ನಮಗೆ ಡೌನ್ ಸೈಡಲ್ಲಿ ಫಾರ್ಮ್ ಆಗಿರ್ಬೇಕು, ಅಂದರೆ ಡೌನಲ್ಲಿ ಫಾರ್ಮ್ ಆಗಿರ್ಬೇಕು ಒಂದು, ಇಲ್ಲ ಅಂದರೆ ಅಪ್ಪಲ್ಲಿ ಫಾರ್ಮ್ ಆಗಿರ್ಬೇಕು, ಅಪ್ಪಲ್ಲಿ ಫಾರ್ಮ್ ಆಗಿರ್ಬೇಕು. ಇದು ಬರಲ್ಲ ನಿಮಗೆ, ಅಪ್ಪಲ್ಲಿ ಫಾರ್ಮ್ ಆಗಿರ್ಬೇಕು, ಇದು ನಿಮಗೆ ಕನ್ಸಿಡರ್ ಆಗಲ್ಲ. ಓಕೆ, ಒಂದು ಡೌನಲ್ಲಿ ಫಾರ್ಮ್ ಆಗಿರ್ಬೇಕು, ಒಂದು ಅಪ್ಪಲ್ಲಿ ಫಾರ್ಮ್ ಆಗಿರ್ಬೇಕು. ಡೌನಲ್ಲಿ ಫಾರ್ಮ್ ಆದಾಗ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಕ್ಯಾಂಡಲ್ಸ್ ಫಾರ್ಮ್ ಆದರೆ ಅಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತೇಳಿ ನಮಗೆ ಒಂದು ಇಂಡಿಕೇಟ್ ಮಾಡುತ್ತೆ. ಈ ಡೌನಿಂದ ಇನ್ನೂ ಡೌನ್ ಸೈಡೇ ನಮಗೆ ಫಾಲೋ ಆಗ್ತಾ ಇದೆ ಅಂದರೆ ಈ ಕ್ಯಾಂಡಲ್ ಸ್ಟಿಕ್ಸ್ ಡೌನಿಂದ ನಾವು ಸೇಲಿಂಗ್ ತಗೋಬೋದು, ಅಂದರೆ ಇನ್ನೂ ನಮಗೆ ಆ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗಿ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಆ ಟ್ರೆಂಡ್ ಅನ್ನೋದು ಆಗ್ತಾ ಇದೆ ಅಂತೇಳಿ. ಬಟ್ ಈ ಎಕ್ಸಾಂಪಲಲ್ಲಿ ಡೋಜಿ ಕ್ಯಾಂಡಲ್ ಅನ್ನೋದು ಡೌನಲ್ಲಿ ಫಾರ್ಮ್ ಆಗಿರ್ಬೇಕು. ಓಕೆ, ಡೌನಲ್ಲಿ ಫಾರ್ಮ್ ಆಗಿದೆ, ಫಾರ್ಮ್ ಆದಮೇಲೆ ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆ, ಡೋಜಿ ಕ್ಯಾಂಡಲ್ ಮೇಲ್ಗಡೆ ಅಂದರೆ ಡೋಜಿ ಕ್ಯಾಂಡಲ್ ಹೈ ಮೇಲ್ಗಡೆ ನಾವು ಬೈಯಿಂಗ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಯಾವ ಥರ, ನಮಗೆ ಡೋಜಿ ಕ್ಯಾಂಡಲ್ ಮೇಲ್ಗಡೆ ನಾವು ಬೈಯಿಂಗ್ ಮಾಡಿಕೊಂಡ್ರೆ, ಡೋಜಿ ಕ್ಯಾಂಡಲ್ನ ಹೈ ಮೇಲ್ಗಡೆ ಬೈಯಿಂಗ್ ಮಾಡಿಕೊಂಡ್ರೆ ಅದು ನಮಗೆ ರಿವರ್ಸಲ್ ಆಗಿ ಯಾವ ಥರ ನಮಗೆ ಅಪ್ ಟ್ರೆಂಡ್ ತೋರಿಸಿದ್ರು ನೋಡಿ ಎಂಥ ರಿಸಲ್ಟ್ಸ್ ಬರ್ಬೋದು. ಓಕೆ ಫ್ರೆಂಡ್ಸ್, ಡೋಜಿ ಅನ್ನೋದು ಅಲ್ಲೆಲ್ಲಿ ನಾವು ತೊಗೋಬೇಕು ಅಂದರೆ ಫಸ್ಟ್ ಡೋಜಿ ಬಂದು ಡೌನ್ ಟ್ರೆಂಡಲ್ಲಿ, ಡೋಜಿ ಬಂದು ಡೌನ್ ಆರ್ ಅಪ್ ಸೈಡ್, ಓಕೆ ಡೌನಲ್ಲಾದರೂ ಆಗಿರ್ಬೇಕು ಇಲ್ಲಾಂದ್ರೆ ಅಪ್ ಸೈಡಲ್ಲಾದರೂ ಆ ಕ್ಯಾಂಡಲ್ಸ್ ಫಾರ್ಮ್ ಆಗಿರ್ಬೇಕು. ಓಕೆ, ಡೌನ್ ಆರ್ ಅಪ್ ಸೈಡಲ್ಲಿ ಒಂದು ಕ್ಯಾಂಡಲ್ಸ್ ಫಾರ್ಮ್ ಆಗಿರ್ಬೇಕು. ಓಕೆ, ಇನ್ ಡೌನಲ್ಲಿ ಫಾರ್ಮ್ ಆದಾಗ, ಡೋಜಿ ಕ್ಯಾಂಡಲ್ ಡೌನಲ್ಲಿ ಫಾರ್ಮ್ ಆದಾಗ ಟ್ರೆಂಡ್ ಏನಾದರೂ ರಿವರ್ಸಲ್ ಆಗ್ತಾ ಇದೆ ಅಂದರೆ ಡೋಜಿಯ ಹೈ ಮೇಲ್ಗಡೆ ಬೈಯಿಂಗ್ ಮಾಡ್ಕೋಬೇಕು, ಡೋಜಿಯ ಮೇಲ್ಗಡೆ ಬೈಯಿಂಗ್ ಅನ್ನು ಮಾಡ್ಕೋಬೇಕು. ಇನ್ ಕೇಸ್ ಡೋಜಿ ಕ್ಯಾಂಡಲ್ ಅಪ್ಪಲ್ಲಿ ಫಾರ್ಮ್ ಆದಾಗ, ಅಪ್ಪಲ್ಲಿ ಡೋಜಿ ಕ್ಯಾಂಡಲ್ ಫಾರ್ಮ್ ಆದಾಗ ಡೋಜಿ ಕ್ಯಾಂಡಲ್ನ ಲೋ
ಬಿಲೋಗಡೆ ನಾವು ಸೇಲಿಂಗ್ ಅನ್ನೋದು ಮಾಡ್ಬೋದು. ಓಕೆ ಇದು ಓಕೆ ಓಕೆ ಫ್ರೆಂಡ್ಸ್, ಇದು ಡೋಜಿ ಅಂದರೆ ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್. ಹ್ಯಾಮರ್ ಅಂದ್ರೇನು, ಹ್ಯಾಂಗಿಂಗ್ ಮ್ಯಾನ್ ಅಂದ್ರೇನು? ಹ್ಯಾಮರ್ ಆ್ಯಂಡ್ ಹ್ಯಾಂಗಿಂಗ್ ಮ್ಯಾನ್ ಅನ್ನೋದು ಇವೆರಡು ಪ್ಯಾಟರ್ನ್ ನೋಡೋಕ್ಕೆ ಸೇಮ್ ಆಗಿರುತ್ತೆ, ಬಟ್ ಎರಡು ಡಿಫ್ರೆಂಟ್. ಯಾವ ಥರ ಡಿಫ್ರೆಂಟ್ ಅಂತ ನೋಡೋಣ. ಹ್ಯಾಮರ್ನ ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ಬೇಕು, ಹ್ಯಾಮರ್ ಆದರೆ ಹ್ಯಾಂಗಿಂಗ್ ಮ್ಯಾನ ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ಬೇಕು ಅಂದರೆ, ಇದ್ರ ಲೋವರ್ ವಿಕ್ಸ್ ಏನಿರುತ್ತಲ್ಲ, ಲೋವರ್ ವಿಕ್ಸ್ ಅನ್ನೋದು ನಮ್ಮ ಬಾಡಿಗನ ದೊಡ್ಡದಾಗಿರ್ಬೇಕು. ಲೋವರ್ ವಿಕ್ಸ್ ಅಥವಾ ಶಾಡೋಸ್ ಇರ್ತಾವಲ್ಲ, ಶಾಡೋಸ್ ಅನ್ನೋವು ಬಾಡಿಗನ ದೊಡ್ಡದಾಗಿರ್ಬೇಕು, ವಿಕ್ಸ್ ಅನ್ನೋದು ಭಾಳಷ್ಟು ದೊಡ್ಡದಾಗಿರ್ಬೇಕು. ಇದು ಹ್ಯಾಮರ್ ಮೇಲ್ಗಡೆ ವಿಕ್ ಇರ್ಬೋದು ಇರಲಾರ್ದಬಹುದು, ತಿಳ್ಕೊಳ್ಳಿ ಇನ್ನೊಂದು, ಹ್ಯಾಮರ್ ಮೇಲ್ಗಡೆ ವಿಕ್ ಇರ್ಬೋದು ಇರಲಾರ್ದಬಹುದು. ಓಕೆ, ನಮಗೆ ಓನ್ಲಿ ಮೇನ್ ಕನ್ಸಿಡರ್ ಬಾಡಿಗನ್ನ ವಿಕ್ಸ್ ಅನ್ನೋದು ಈ ಬಾಡಿಗೆ ಡಬಲ್ ಆಗಿರ್ಬೇಕು, ದೊಡ್ಡದಾಗಿರ್ಬೇಕು, ಭಾಳಷ್ಟು ದೊಡ್ಡದಾಗಿರ್ಬೇಕು, ಅಂಥವು ನಾವು ಹ್ಯಾಮರ್ ಅಂತೇವೆ. ಹ್ಯಾಮರ್ ಅನ್ನೋದು ನಮಗೆ ಬೇರಿಷ್, ನಮಗೆ ಡೌನ್ ಟ್ರೆಂಡಲ್ಲಿ ಇದ್ದಾಗ ಡೌನ್ ಸೈಡಲ್ಲಿ ನಮಗೆ ಫಾರ್ಮ್ ಆದರೆ ಅಲ್ಲಿಂದ ನಮಗೆ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ. ಈ ಹ್ಯಾಮರ್ ಅನ್ನೋದು ನಮಗೆ ಸಿಗ್ನಲ್ ಕೊಡುತ್ತೆ. ಓಕೆ, ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಸೇಮ್ ಆಗಿರುತ್ತೆ. ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಅಪ್ ಟ್ರೆಂಡಲ್ಲಿ ನಮಗೆ ಈ ಥರ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಟ್ರೆಂಡಲ್ಲಿ ಇದ್ದಾಗ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಫಾರ್ಮ್ ಆದರೆ ಅಲ್ಲಿಂದ ನಮಗೆ ಬೀರಿಷ್ ಸೈಡ್ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತೇಳಿ ನಮಗೆ ಒಂದು ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತೇಳಿ ನಮ್ಗೆ ಇಂಡಿಕೇಟ್ ಮಾಡುತ್ತೆ, ಒಂದು ಸಿಗ್ನಲ್ ಅನ್ನೋದು ಕೊಟ್ಬರುತ್ತೆ ಅದರಿಂದ. ಓಕೆ, ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ ಯಾವ ಥರ ಫಾರ್ಮ್ ಆಗಿರುತ್ತೆ ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ನಮಗೆ ಹ್ಯಾಮರ್ ಡೌನ್ ಸೈಡ್ ಇದ್ದಾಗ, ಡೌನ್ ಸೈಡ್ ಇದ್ದಾಗ ಹ್ಯಾಮರ್ ಅನ್ನೋದು ಫಾರ್ಮ್ ಆಗಿದೆ. ನೋಡಿ ಇಲ್ಲಿ ನಮಗೆ ಬಾಡಿಗನ್ನು ನೋಡಿ ಇಲ್ಲಿ ನಮಗೆ ಬಾಡಿಗನ್ನು ವಿಕ್ಸ್ ಅನ್ನೋದು ಬಹಳಷ್ಟು ದೊಡ್ಡದಾಗಿದೆ. ನೋಡಿ, ಬಾಡಿ ಒನ್ ರೆಸ್ಟ್ ಇದ್ದರೆ ವಿಕ್ಸ್ ಅನ್ನೋದು ಡಬಲ್ ಆಗಿ ತ್ರಿಬಲ್ ಆಗಿರ್ಬೇಕು. ಓಕೆ, ನಮಗೆ ಹ್ಯಾಂಗರ್ ಆಗಲಿ ಹ್ಯಾಂಗಿಂಗ್ ಮ್ಯಾನಲ್ಲಿ ಆಗಲಿ ನಮಗೆ ಎಷ್ಟು ಲಾಂಗರ್ ವಿಕ್ಸ್ ಬರುತ್ತೋ ಅಷ್ಟು ನಮಗೆ ಸ್ಟ್ರಾಂಗ್ ರಿವರ್ಸಲ್ ಟ್ರೆಂಡ್ ಇದೆ ಅಂತ ನಮಗೆ ತೋರಿಸಿಕೊಡುತ್ತೆ. ಓಕೆ, ಇಲ್ಲಿ ನಮಗೆ ಡೌನ್ ಸೈಡಲ್ಲಿ ನಮಗೆ ಹ್ಯಾಮರ್ ಫಾರ್ಮ್ ಆಗಿದೆ, ಇಲ್ಲಿಂದ ಟ್ರೆಂಡ್ ಅನ್ನೋದು ನಮಗೆ ರಿವರ್ಸಲ್ ಆಗಿದೆ ನೋಡಿ. ಓಕೆ, ಅದೇ ಥರ ನಾವು ಹ್ಯಾಂಗಿಂಗ್ ಮ್ಯಾನಲ್ಲಿ ಅಪ್ ಟ್ರೆಂಡಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಅನ್ನೋದು ಫಾರ್ಮ್ ಆಗಿದೆ. ಓಕೆ, ಹ್ಯಾಮರ್ ಅನ್ನೋದು ಗ್ರೀನಲ್ಲಿ ಫಾರ್ಮ್ ಆಗುತ್ತೆ, ಬುಲ್ಲಿಷ್ ಟ್ರೆಂಡನ್ನ ತೋರಿಸಿಕೊಡುತ್ತೆ ಹ್ಯಾಮರ್ ಅನ್ನೋದು. ಹ್ಯಾಂಗಿಂಗ್ ಮ್ಯಾನ್ ಅನ್ನೋದು ಬೇರಿಷ್ ಟ್ರೆಂಡ್ನ ತೋರಿಸಿಕೊಡುತ್ತೆ. ಹ್ಯಾಮರ್ ಅನ್ನೋದು ನಮಗೆ ಬುಲ್ಲಿಷ್ ಟ್ರೆಂಡನ್ನು ತೋರಿಸಿಕೊಟ್ರೆ, ಹ್ಯಾಂಗಿಂಗ್ ಮ್ಯಾನ್ ಅನ್ನೋದು ನಮಗೆ ಬೇರಿಷ್ ಟ್ರೆಂಡನ್ನು ತೋರಿಸಿಕೊಡುತ್ತೆ. ನೋಡಿ, ಇಲ್ಲಿ ಅಪ್ ಟ್ರೆಂಡಲ್ಲಿ ನಮಗೆ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಗಿ ಮತ್ತು ಡೌನ್ ಸೈಡ್ಗೆ ನಮಗೆ ಡೌನ್ ಟ್ರೆಂಡ್ಗೆ ಆ ಸಿಗ್ನಲ್ ತೋರಿಸ್ತಾ ಇದೆ ಅಂತ ನಾವು ಈ ಥರ ಹ್ಯಾಂಗಿಂಗ್ ಮ್ಯಾನ್ನ ಅರ್ಥ ಮಾಡ್ಕೋಬೋದು. ಹ್ಯಾಮರ್ಗೆ ಮತ್ತು ಹ್ಯಾಂಗಿಂಗ್ ಮ್ಯಾನ್ಗೆ ಮೇನ್ ಆಗಿ ನಮಗೆ ಬಾಡಿ ಅನ್ನೋದು ಚಿಕ್ಕದಾಗಿರ್ಬೇಕು, ಲೋವರ್ ವಿಕ್ಸ್ ಅನ್ನೋದು ಭಾಳಷ್ಟು ದೊಡ್ಡದಾಗಿರ್ಬೇಕು. ಓಕೆ, ಬಾಡಿ ಅನ್ನೋದು ಚಿಕ್ಕದಾಗಿರ್ಬೇಕು, ಲೋವರ್ ವಿಕ್ಸ್ ಅನ್ನೋದು ಭಾಳಷ್ಟು ದೊಡ್ಡದಾಗಿರ್ಬೇಕು. ಓಕೆ, ಲೋವರ್ ವಿಕ್ಸ್ ಅನ್ನೋದು ಭಾಳಷ್ಟು ನಮಗೆ ದೊಡ್ಡದಾಗಿರ್ಬೇಕು. ನೆಕ್ಸ್ಟ್ ನಮಗೆ ಬುಲ್ಲಿಷ್ ಎಂಗಲ್ಫಿಂಗ್ ಆ್ಯಂಡ್ ಬೇರಿಷ್ ಎಂಗಲ್ಫಿಂಗ್ ನೆಕ್ಸ್ಟ್ ನಮಗೆ ಬುಲ್ಲಿಷ್ ಎಂಗಲ್ಫಿಂಗ್ ಆ್ಯಂಡ್ ಬೇರಿಷ್ ಎಂಗಲ್ಫಿಂಗ್ ಎಂಗಲ್ಫಿಂಗ್ ಅಂದರೆ ಏನು? ಎಂಗಲ್ಫಿಂಗ್ ಅಂದರೆ ಕನ್ನಡದಲ್ಲಿ ಅರ್ಥ ಏನು? ಎಂಗಲ್ಫಿಂಗ್ ಅಂದರೆ ಆವರಿಸಿಕೊಳ್ಳೋದು. ಓಕೆ, ಬುಲ್ಲಿಷ್ ಎಂಗಲ್ಫಿಂಗ್ ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ನ ಫಸ್ಟ್ ಕ್ಯಾಂಡಲ್ ಅನ್ನು ಸೆಕೆಂಡ್ ಕ್ಯಾಂಡಲ್ ಆವರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಒಳಗಡೆ ಇದೆ, ಇದರೊಳಗಡೆ ಇದೆ. ಓಕೆ, ಫಸ್ಟ್ ಕ್ಯಾಂಡಲ್ನ ಸೆಕೆಂಡ್ ಕ್ಯಾಂಡಲ್ ಆವರಿಸ್ಕೊಳ್ಬೇಕು, ಅದನ್ನು ನಾವು ಎಂಗಲ್ಫಿಂಗ್ ಅಂತೀವಿ. ಎಂಗಲ್ಫಿಂಗ್ ಅಂದರೆ ಫಸ್ಟ್ ಬಾಡಿಯನ್ನು ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿ ಇರುತ್ತಲ್ಲ, ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿನ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋ ಬಾಡಿ ಆವರಿಸ್ಕೊಳ್ಬೋದು. ಓಕೆ, ವಿಕ್ಸ್ ಬಿಡಿ ಓನ್ಲಿ ಬಾಡಿ ಅನ್ನೋದು ಸೆಕೆಂಡ್ ಬಾಡಿ ಒಳಗಡೆ ಇರಬೇಕು. ಓಕೆ, ಫಸ್ಟ್ ಬಾಡಿ ಅನ್ನೋದು ಸೆಕೆಂಡ್ ಬಾಡಿ ಒಳಗಡೆ ಇರಬೇಕು. ಓಕೆ, ಅದನ್ನು ನಾವು ಎಂಗಲ್ಫಿಂಗ್ ಅಂತೀವಿ. ಓಕೆ, ಬುಲ್ಲಿಷ್ ಎಂಗಲ್ಫಿಂಗ್ ಅಂದರೆ ಇದು ನಮಗೆ ಬೀರ್ ಕ್ಯಾಂಡಲ್ ಇದೆ, ಬೀರ್ ಕ್ಯಾಂಡಲ್ ಕನ್ನ ನಮಗೆ ಬುಲ್ ಕ್ಯಾಂಡಲ್ ದೊಡ್ಡದಾಗಿದೆ. ಓಕೆ, ಬೀರ್ ಕ್ಯಾಂಡಲನ್ನು ಬುಲ್ ಕ್ಯಾಂಡಲ್ ಎಂಗಲ್ಫ್ ಮಾಡಿದೆ. ಓಕೆ, ಬೀರ್ ಕ್ಯಾಂಡಲನ್ನು ಬುಲ್ ಕ್ಯಾಂಡಲ್ ಎಂಗಲ್ಫ್ ಮಾಡಿದೆ. ಸೊ ಇದನ್ನು ನಾವು ಬುಲ್ಲಿಷ್ ಎಂಗಲ್ಫಿಂಗ್ ಅಂತೀವಿ. ಯಾವ ಕ್ಯಾಂಡಲ್ ದೊಡ್ಡದಿರುತ್ತೋ ಅದು ಮುಂಚೆ ಇರೋ ಕ್ಯಾಂಡಲ್ನ ಎಂಗಲ್ಫ್ ಮಾಡಿರ್ಬೇಕು, ಮುಂಚೆ ಇರೋ ಕ್ಯಾಂಡಲ್ಸ್ ಬಾಡಿನ ಅದು ಆವರಿಸ್ಕೊಂಡಿರ್ಬೇಕು. ಸೆಕೆಂಡ್ ನೋಡಿ, ಬೀರಿಷ್ ಎಂಗಲ್ಫಿಂಗ್ ನೋಡಿ, ಫಸ್ಟ್ ಬಾಡಿ ನಮಗೆ ಬುಲ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆಮೇಲೆ ಬೀರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬುಲ್ ಕ್ಯಾಂಡಲ್ ಅನ್ನೋದು ಟೋಟಲಿ ನಮಗೆ ಬೀರ್ ಕ್ಯಾಂಡಲ್ ಒಳಗಡೆ ಇದೆ. ಇದನ್ನು ನಾವು ಬೀರಿಷ್ ಎಂಗಲ್ಫಿಂಗ್ ಅಂತೇವೆ. ಯಾವ ಕ್ಯಾಂಡಲ್ಸ್ ದೊಡ್ಡದಿರುತ್ತೋ ಆ ಕ್ಯಾಂಡಲ್ಸ್ನ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗ್ತಿದೆ ಅಂತ ನಾವು ತಿಳ್ಕೋಬೋದು. ಓಕೆ.
ಓಕೆ ಫ್ರೆಂಡ್ಸ್, ಈಗ ಬುಲ್ಲಿಶ್ ಆ್ಯಂಡ್ ಬೇರಿಶ್ ಎಂಗಲ್ಫಿಂಗ್ಗೆ ಎಕ್ಸಾಂಪಲ್ ನೋಡೋಣ. ಬುಲ್ಲಿಶ್ ಎಂಗಲ್ಫಿಂಗ್ ಹೌದಾ, ಈ ಬಾಡಿ ಅನ್ನೋದು ಈ ಬಾಡಿ ಒಳಗಡೆ ಇರಬೇಕು ಹೌದಾ, ಫಸ್ಟ್ ಬಾಡಿ ಅನ್ನೋದು ಸೆಕೆಂಡ್ ಬಾಡಿ ಅನ್ನೋದು ನಮಗೆ ಆವರಿಸಿಕೊಂಡಿರಬೇಕು ಹೌದಾ, ಸೆಕೆಂಡ್ ಬಾಡಿ ಫಸ್ಟ್ ಬಾಡಿನ ಆವರಿಸಿಕೊಂಡಿರಬೇಕು. ಈ ಬೀರಿಶ್ ಕ್ಯಾಂಡಲ್ ಅನ್ನೋದು ಬುಲ್ಲಿಶ್ ಕ್ಯಾಂಡಲ್ನ ಆವರಿಸಿಕೊಂಡಿದೆ, ಆವರಿಸಿಕೊಂಡಿದ ಮೇಲೆ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗಿದೆ. ಈ ರಿವರ್ಸಲ್ಲಿ ನಾವು ಎಲ್ಲಿ ಅಟೆಂಪ್ಟ್ ಮಾಡ್ಕೋಬೇಕು ಅಂದರೆ ಟೋಟಲ್ ಈ ಕ್ಯಾಂಡಲ್ ಮುಗಿದ ಹೈ ಮೇಲ್ಗಡೆ, ಇನ್ ಬೀರಿಶ್ ಎಂಗಲ್ಫಿಂಗ್ನು ನಮ್ಗೆ ಇನ್ಫಾರ್ಮ್ ಆಗಿದೆ ನೋಡಿ. ಟೋಟಲಿ ನಮಗೆ ಈ ಬುಲ್ ಕ್ಯಾಂಡಲ್ ಅನ್ನೋದು ಬೀರ್ ಕ್ಯಾಂಡಲ್ ಒಳಗಡೆ ಇದೆ. ಓಕೆ ಹೌದಾ, ಬುಲ್ ಕ್ಯಾಂಡಲ್ ಅದು ಬೀರ್ ಕ್ಯಾಂಡಲ್ ಒಳಗಡೆ ಇದೆ. ಸೊ ಈ ಥರ ಬಂದಾಗ ನಮ್ಮ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗಿದೆ, ನಾವೇನಾದರೂ ಇಲ್ಲಿ ಎಂಟ್ರಿ ಆದರೆ ಇಲ್ಲಿಂದ ಇಲ್ಲಿವರೆಗೆ ನಾವು ಪ್ರಾಫಿಟ್ ಅನ್ನು ತಗೋಬಹುದು. ಓಕೆ, ಈ ಥರ ಇರೋ ಕ್ಯಾಂಡಲ್ಸ್ ಎಲ್ಲವೂ ನಮಗೆ ರಿವರ್ಸಲ್ ಟ್ರೆಂಡ್ಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನಾವೀಗ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ, ಬುಲ್ಲಿಶ್ ಹರಾಮಿ ಬೀರಿಶ್ ಹರಾಮಿ. ಓಕೆ, ಈಗ ನಾವು ಇಷ್ಟಕ್ಕೆ ಮುಂಚೆ ಬುಲ್ಲಿಶ್ ಎಂಗಲ್ಫಿಂಗ್ ನೋಡಿದ್ಯಾ, ಬೀರಿಶ್ ಎಂಗಲ್ಫಿಂಗ್ ನೋಡಿದ್ಯೋ ಹೌದಾ, ಬುಲ್ಲಿಶ್ ಎಂಗಲ್ಫಿಂಗ್ ಮತ್ತು ಬೀರಿಶ್ ಎಂಗಲ್ಫಿಂಗ್ ನೋಡ್ಕೊಂಡಿದ್ಯೋ. ಬುಲ್ಲಿಶ್ ಎಂಗಲ್ಫಿಂಗ್ ಅಲ್ಲಿ ಯಾವ ಥರ ಇತ್ತು ನಮಗೆ, ಬುಲ್ಲಿಶ್ ಎಂಗಲ್ಫಿಂಗ್ ಅನ್ನೋದು ಯಾವ ಥರ ಫಾರ್ಮ್ ಆಗಿರ್ಬೇಕು, ಬುಲ್ಲಿಶ್ ಎಂಗಲ್ಫಿಂಗ್ ಫಸ್ಟ್ ಕ್ಯಾಂಡಲ್ ನಮಗೆ ಬೀರ್ ಕ್ಯಾಂಡಲ್ ಆಗಿರ್ಬೇಕು, ಆಮೇಲೆ ನಮಗೆ ಬುಲ್ ಕ್ಯಾಂಡಲ್ ಆಗಿರ್ಬೇಕು ಹೌದಾ. ಈ ಥರ ಬಂದರೆ ನಾವು ಇದನ್ನ ಬುಲ್ಲಿಶ್ ಎಂಗಲ್ಫಿಂಗ್ ಅಂತಿದ್ದೀವಿ ಹೌದಾ. ಇಲ್ಲಿ ಬುಲ್ಲಿಶ್ ಹರಾಮಿ, ಓಕೆ ಇದು ಬಿಯರ್ ಕ್ಯಾಂಡಲ್, ಇದು ಬುಲ್ ಕ್ಯಾಂಡಲ್. ಓಕೆ, ಇದನ್ನ ಅಲ್ಲಿ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್, ಎರಡಕ್ಕೂ ಕನ್ಫ್ಯೂಸ್ ಆಗಬೇಡಿ. ಬುಲ್ಲಿಶ್ ಮತ್ತು ಬೀರಿಶ್ ಅಂದರೆ ಇಲ್ಲಿ ಎಂಗಲ್ಫಿಂಗ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನಲ್ಲಿ ನಾವು ಸೆಕೆಂಡ್ ಕ್ಯಾಂಡಲ್ ಅನ್ನೋದು ಫಸ್ಟ್ ಬಾಡಿನ ಆವರಿಸಿಕೊಂಡಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಅನ್ನೋದು ಫಸ್ಟ್ ಕ್ಯಾಂಡಲ್ ಸಿಕ್ಸ್ನ ಬಾಡಿನ ಆವರಿಸಿಕೊಂಡಿರ್ಬೇಕು, ಅದನ್ನು ನಾವು ಎಂಗಲ್ಫಿಂಗ್ ಅಂತೀವಿ. ಕನ್ಫ್ಯೂಸ್ ಆಗಬೇಡಿ, ಬುಲ್ಲಿಶ್ ಹರಾಮಿಗೆ ಮತ್ತು ಎಂಗಲ್ಫಿಂಗ್ಗೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಈಗ ಬುಲ್ಲಿಶ್ ಹರಾಮಿ ಅಂದರೆ ಏನು ನೋಡ್ಕೊಂಡ್ರೆ, ಬುಲ್ಲಿಶ್ ಹರಾಮಿ ಅಂದರೆ ಈ ಚೈನೀಸ್ದವ್ರು ಯಾವ ಥರ ಇದನ್ನು ಹೇಳಿದಾರೆ ಅಂದರೆ, ಪ್ರೆಗ್ನೆಂಟ್ ಇನ್ ಓಲ್ಡ್ ಜಪಾನೀಸ್ ದಿ ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಈಸ್ ದಿ ಮದರ್ ಆ್ಯಂಡ್ ದಿ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಈಸ್ ದಿ ಬೇಬಿ. ಸ್ಟಿಕ್ಸ್ ಅನ್ನೋದು ನಾವು ಮದರ್ ಥರ ನೋಡ್ಬೇಕಂದ್ರೆ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಮದರ್ಗೆ ಬಂದಿರೋ ಬೇಬಿ ಥರ. ಓಕೆ, ಅಂದರೆ ಶರಾಮಿನ ಯಾವ ಥರ ನೋಡ್ಕೋಬೇಕು, ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ನ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಆವರಿಸಿಕೊಂಡಿರ್ಬೋದು. ಓಕೆ, ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ನ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಆವರಿಸಿಕೊಂಡಿರ್ಬೋದು. ಓಕೆ, ಇದು ನಮಗೆ ರೆಡ್ ಕ್ಯಾಂಡಲ್ ಆಗಿರ್ಬೇಕು, ಇದು ನಮಗೆ ಬೇರಿಶ್ ಕ್ಯಾಂಡಲ್ ಆಗಿರ್ಬೇಕು, ಇದು ನಮಗೆ ಬುಲ್ಲಿಶ್ ಕ್ಯಾಂಡಲ್ ಆಗಿರ್ಬೇಕು. ಓಕೆ, ಫಸ್ಟ್ ಕ್ಯಾಂಡಲ್ ನೋಡಿ ರೆಡ್ ಕ್ಯಾಂಡಲ್ ಆಗಿದೆ, ಆಮೇಲೆ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಫಸ್ಟ್ ಕ್ಯಾಂಡಲ್ ನಮಗೆ ಬೇರಿಶ್ ಕ್ಯಾಂಡಲ್ ಇದೆ, ಆಮೇಲೆ ನಮಗೆ ಬುಲ್ಲಿಶ್ ಕ್ಯಾಂಡಲ್ ಇದೆ. ಸೊ ಫಸ್ಟ್ ಕ್ಯಾಂಡಲ್ ಆದಮೇಲೆ ಸೆಕೆಂಡ್ ಕ್ಯಾಂಡಲ್ ನಮಗೆ ಯಾವುದಿರುತ್ತೋ ಅದು ನಮಗೆ ಹರಾಮಿ, ಅದು ನಮಗೆ ಬುಲ್ಲಿಶ್ ಹರಾಮಿ ಆಗುತ್ತೆ. ನಮಗೆ ಇಲ್ಲಿ ಫಸ್ಟ್ ಕ್ಯಾಂಡಲ್ ನಮಗೆ ದೊಡ್ಡದಾಗಿದೆ, ಸೆಕೆಂಡ್ ಕ್ಯಾಂಡಲ್ ಚಿಕ್ಕದಾಗಿದೆ. ಅಂದರೆ ಫಸ್ಟ್ ಕ್ಯಾಂಡಲ್ ಒಳಗಡೆ ಸೆಕೆಂಡ್ ಕ್ಯಾಂಡಲ್ ಇರಬೇಕು, ಫಸ್ಟ್ ಕ್ಯಾಂಡಲ್ ಅನ್ನೋದು ಸೆಕೆಂಡ್ ಕ್ಯಾಂಡಲ್ ಆವರಿಸ್ಕೊಂಡಿರ್ಬೇಕು. ಓಕೆ, ಸೆಕೆಂಡ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ನಮಗೆ ಬುಲ್ಲಿಶ್ ಬೀರಿಶ್ ಹರಾಮಿ ಒಳಗೆ ಫಸ್ಟ್ ಕ್ಯಾಂಡಲ್ ಅನ್ನೋದು ನಮಗೆ ಬುಲ್ ಕ್ಯಾಂಡಲ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಅನ್ನೋದು ಬೀರ್ ಕ್ಯಾಂಡಲ್ ಆಗಿರ್ಬೇಕು. ಓಕೆ, ಬೀರಿಶ್ ಹರಾಮಿ ಒಳಗೆ ಎರಡು ಥಿಂಗ್ಸ್ ನೆನ್ಪಿಟ್ಕೋಬೇಕು, ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ನಮಗೆ ಬುಲ್ಲಿಶ್ ಕ್ಯಾಂಡಲ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಬೀರಿಶ್ ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೇಕು, ಅದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಬೀರಿಶ್ ಕ್ಯಾಂಡಲ್ ಸ್ಟಿಕ್ಸ್ನ ಆವರಿಸಿಕೊಂಡಿರ್ಬೇಕು. ಅಂದರೆ ಬುಲ್ಲಿಶ್ ಕ್ಯಾಂಡಲ್ಸ್ ದೊಡ್ಡದಾಗಿರ್ಬೇಕು, ಬೀರಿಶ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಅದರೊಳಗೆ ಬಂದಿರಬೇಕು, ಅದನ್ನು ನಾವು ಬೀರಿಶ್ ಹರಾಮಿ ಅಂತೇವೆ. ಈಗ ಬುಲ್ಲಿಶ್ ಹರಾಮಿಗೆ ಮತ್ತು ಬೀರಿಶ್ ಹರಾಮಿಗೆ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಬುಲ್ಲಿಶ್ ಹರಾಮಿ ಯಾವ ಥರ ಫಾರ್ಮ್ ಆಗಿರುತ್ತೆ, ಬೀರಿಶ್ ಹರಾಮಿ ಯಾವ ಥರ ಫಾರ್ಮ್ ಆಗಿರುತ್ತೆ ನೋಡ್ಕೊಂಡು. ಬುಲ್ಲಿಶ್ ಹರಾಮಿ ಅಂದರೆ ಫಸ್ಟ್ ಕ್ಯಾಂಡಲ್ ನಮಗೆ ಬೀರಿಶ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಅನ್ನೋದು ಬುಲ್ ಕ್ಯಾಂಡಲ್ ಆಗಿರ್ಬೇಕು, ಅದು ಮತ್ತೆ ಫಸ್ಟ್ ಕ್ಯಾಂಡಲ್ ಅನ್ನೋದು ಸೆಕೆಂಡ್ ಕ್ಯಾಂಡಲ್ನ ಆವರಿಸಿಕೊಂಡಿರ್ಬೇಕು. ಓಕೆ, ಇಲ್ಲಿ ನೋಡಿ ನಮಗೆ ಈ ಥರ ಸೇಮ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಬಂದಿದೆ, ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ, ಸೆಕೆಂಡ್ ಇದೆ, ಇವೆರಡು ಒಳಗಡೆ ಇದೆ. ಓಕೆ ಓಕೆ, ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಒಳಗಡೆ ಇದೆ. ಸೊ ಅದನ್ನು ನಮಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಲ್ಲಿಂದ ನಮಗೆ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗಿದೆ ಹೌದಾ, ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗಿದೆ ಅಲ್ಲಿಂದ. ಸೊ ಅದನ್ನು ನಾವು ಬುಲ್ಲಿಶ್ ಹರಾಮಿ ಅಂತೇವೆ. ಸೆಕೆಂಡ್ ನಮಗೆ ಬೀರಿಶ್ ಹರಾಮಿಗೆ ಎಕ್ಸಾಂಪಲ್ ನೋಡೋಣ. ಫಸ್ಟ್ ನಮಗೆ ಬುಲ್ಲಿಶ್ ಕ್ಯಾಂಡಲ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಬಂದು ನಮಗೆ ಬೀರಿಶ್ ಕ್ಯಾಂಡಲ್ ಆಗಿರ್ಬೇಕು. ಬುಲ್ಲಿಶ್ ಕ್ಯಾಂಡಲ್ ಕಂಡ ಬೀರಿಶ್ ಕ್ಯಾಂಡಲ್ ಅನ್ನೋದು ಬುಲ್ಲಿಶ್ ಕ್ಯಾಂಡಲ್ ಒಳಗಡೆ ಇರಬೇಕು ಬಾಡಿ ಅನ್ನೋದು ಹೌದಾ, ಬಾಡಿ ಅನ್ನೋದು ಬುಲ್ಲಿಶ್ ಕ್ಯಾಂಡಲ್ ಒಳಗಡೆ ಇರಬೇಕು ಹೌದಾ, ಒಳಗಡೆ ಇದೆಯಾ. ಓಕೆ, ಇಂಥ ಕ್ಯಾಂಡಲ್ಸ್ ಅನ್ನೋದು ಫಾರ್ಮ್ ಆದಾಗ ನಮ್ಮ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ ಅಂತೇಳಿ ನಮಗೆ ಅದು ಇಂಡಿಕೇಟ್ ಮಾಡುತ್ತೆ. ಓಕೆ, ಟ್ರೆಂಡ್ ಅನ್ನೋದು ಅಲ್ಲಿಂದ ನಮಗೆ
ಬೇರಿಷ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗಿದೆ. ಓಕೆ, ಬುಲಿಶ್ ಹರಾಮಿ ಫಾರ್ಮ್ ಅಂದರೆ ನಮಗೆ ಡೌನ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗಿದೆ ಅಲ್ಲಿಂದ. ಓಕೆ, ಈ ಥರದ್ದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನು ನಾವು ನೋಡ್ಕೋಬಹುದು. ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ನಾವು ಇನ್ವರ್ಟೆಡ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್. ಇನ್ವರ್ಟೆಡ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್ಸ್ ಒಂದು ಎರಡು ಸೇಮ್ ಆಗಿರುತ್ತೆ. ಇನ್ವರ್ಟೆಡ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್ ಅನ್ನೋದು ಎರಡು ಸೇಮ್ ಆಗಿರುತ್ತೆ. ಇನ್ವರ್ಟೆಡ್ ಹ್ಯಾಮರ್ ಅನ್ನೋದು ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಡೌನ್ ಅಲ್ಲಿ ಫಾರ್ಮ್ ಆಗಬೇಕು, ಅಲ್ಲಿಂದ ನಮಗೆ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ. ಓಕೆ, ಇದಕ್ಕೆ ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತೇವೆ. ಓಕೆ, ಶೂಟಿಂಗ್ ಸ್ಟಾರ್, ಶೂಟಿಂಗ್ ಸ್ಟಾರ್ ಅಂದರೆ ಅಪ್ ಟ್ರೆಂಡ್ ಅಲ್ಲಿ, ಅಪ್ ಟ್ರೆಂಡ್ ಅಲ್ಲಿ ನಮಗೆ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆದಾಗ ಅಲ್ಲಿಂದ ನಮಗೆ ರಿವರ್ಸಲ್ ಅನ್ನೋದು ಆಗುತ್ತೆ. ಅಪ್ ಟು ಅಪ್ ಟ್ರೆಂಡಲ್ಲಿ ಶೂಟಿಂಗ್ ಸ್ಟಾರ್ ಅನ್ನೋದು ಏನಾದರೂ ಅಪ್ ಟ್ರೆಂಡಲ್ಲಿ ನಮಗೆ ಶೂಟಿಂಗ್ ಸ್ಟಾರ್ ಫಾರ್ಮ್ ಆದರೆ ಅಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತೇಳಿ ನಮಗೆ ಅದು ಇಂಡಿಕೇಟ್ ಮಾಡುತ್ತೆ. ಓಕೆ ಓಕೆ, ಎಕ್ಸಾಂಪಲ್ ನೋಡ್ಕೊಳ್ಳೋಣ, ಎಕ್ಸಾಂಪಲ್ ನೋಡ್ಕೊಳ್ಳೋಣ ಈಗ. ಓಕೆ ಫ್ರೆಂಡ್ಸ್, ಈಗ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ತೇವೆ, ಇನ್ವರ್ಟೆಡ್ ಹ್ಯಾಮರ್ ಅನ್ನೋದು ನಮಗೆ ಡೌನ್ ಟ್ರೆಂಡಲ್ಲಿ ಡೌನಲ್ಲಿ ಆ ಕ್ಯಾಂಡಲ್ ಅನ್ನು ಫಾರ್ಮ್ ಆಗಿರ್ಬೋದು. ಹೌದಾ, ಡೌನಲ್ಲಿ ಫಾರ್ಮ್ ಆಗಿದೆ, ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗಿದೆ, ಇಲ್ಲಿಂದ ನಮಗೆ ಅಪ್ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗಿದೆ, ಅದಕ್ಕೆ ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತೀವಿ. ರೈಟ್, ಶೂಟಿಂಗ್ ಸ್ಟಾರ್, ಶೂಟಿಂಗ್ ಸ್ಟಾರ್ ಅನ್ನೋದು ನಮಗೆ ಅಪ್ ಟ್ರೆಂಡಲ್ಲಿ ಫಾರ್ಮ್ ಆಗಿರ್ಬೇಕು. ಓಕೆ, ಅಪ್ ಟ್ರೆಂಡಲ್ಲಿ ನಮಗೆ ಫಾರ್ಮ್ ಆಗಿದೆ, ಅಲ್ಲಿಂದ ಅಪ್ ಟ್ರೆಂಡಲ್ಲಿ ಮತ್ತು ಅಪ್ ಟ್ರೆಂಡಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿರ್ಬೇಕು. ಅಪ್ ಟ್ರೆಂಡಲ್ಲಿ ಕ್ಯಾಂಡಲ್ ಫಾರ್ಮ್ ಆದಮೇಲೆ ನಮಗೆ ರಿವರ್ಸಲ್ ಅನ್ನೋದು ಆಗಿದೆ. ಓಕೆ, ರಿವರ್ಸಲ್ ಅನ್ನೋದು ಆಗಿದೆ, ಅಲ್ಲಿಂದ ರಿವರ್ಸಲ್ ಆಗಿ ನಮಗೆ ಡೌನ್ ಟ್ರೆಂಡ್ ಅನ್ನು ತೋರಿಸ್ತಿದೆ, ಅಲ್ಲಿಂದ ನಮಗೆ ಶೂಟಿಂಗ್ ಸ್ಟಾರ್ ಅನ್ನೋದು ನಮಗೆ ರಿವರ್ಸಲ್ ಟ್ರೆಂಡ್ ಅನ್ನು ತೋರಿಸ್ಕೊಟ್ಟಿದೆ ಅಲ್ಲಿಂದ. ಓಕೆ, ಈ ಎಲ್ಲ ಇಂಡಿಕೇಟರ್ಸ್ ನಮಗೆ ರಿವರ್ಸಲ್ ಇಂಡಿಕೇಟರ್ ಆಗಿರುತ್ತೆ. ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್. ಓಕೆ, ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಲ್ಲಿ ನಾವು ಮೇನ್ ಆಗಿ ಈ ಮೂರು ಕ್ಯಾಂಡಲ್ಸ್ ನೋಡ್ಕೋಬೇಕು. ಆ ಮೂರು ಕ್ಯಾಂಡಲ್ಸ್ ಯಾವ ಥರ ಇರಬೇಕು ಅಂದರೆ, ಫಸ್ಟ್ ಕ್ಯಾಂಡಲ್ ಅನ್ನೋದು ಶುಡ್ ಬಿ ನಮಗೆ ಬೀರಿಷ್ ಕ್ಯಾಂಡಲ್ ಆಗಿರ್ಬೇಕು. ಫಸ್ಟ್ ಕ್ಯಾಂಡಲ್ ಅನ್ನೋದು, ಫಸ್ಟ್ ಕ್ಯಾಂಡಲ್ ಅನ್ನೋದು ಬೀರಿಷ್ ಕ್ಯಾಂಡಲ್ ಆಗಿರ್ಬೇಕು. ಸೆಕೆಂಡ್ ಕ್ಯಾಂಡಲ್ ಕೆಳಗಡೆ ಏನೋ ಫಾರ್ಮ್ ಆಗುತ್ತಲ್ಲ, ಸೆಕೆಂಡ್ ಕ್ಯಾಂಡಲ್ ಅದು ಬುಲ್ಲಿಶ್ ಆಗಲಿ ಅದು ಬೀರಿಷ್ ಆಗಲಿ ಅದು, ಇದು ನಮಗೆ ಬೀರಿಷ್ ಇರ್ಬೋದು ಬುಲ್ಲಿಶ್ ಇರ್ಬೋದು, ಅದು ರೆಡ್ ಕ್ಯಾಂಡಲ್ ಇರ್ಬೋದು ನಮಗೆ ಗ್ರೀನ್ ಕ್ಯಾಂಡಲ್ ಇರ್ಬೋದು, ರೆಡ್ರಲ್ಲಿ ಯಾವುದಾದ್ರೂ ಇರ್ಬೋದು. ನೆಕ್ಸ್ಟ್ ಕ್ಯಾಂಡಲ್ ಅನ್ನೋದು ನಮಗೆ ಬುಲ್ಲಿಶ್ ಕ್ಯಾಂಡಲೇ ಆಗಿರ್ಬೇಕು, ಅದು ಕ್ಲೋಸಿಂಗ್ ಏನಿರುತ್ತಲ್ಲ, ಈ ಕ್ಲೋಸಿಂಗ್ ಅನ್ನೋದು ಈ ಫಸ್ಟ್ ಕ್ಯಾಂಡಲ್ ಈ ಬೀರಿಷ್ ಕ್ಯಾಂಡಲ್ಕನ ಮೇಲ್ಗಡೆ ಕ್ಲೋಸಿಂಗ್ ಆಗಿರ್ಬೇಕು. ಓಕೆ, ಅರ್ಥ ಆಯ್ತಾ ನಮಗೆ? ಓಕೆ, ಫಸ್ಟ್ ಕ್ಯಾಂಡಲ್ ಅನ್ನೋದು ನಮಗೆ, ಫಸ್ಟ್ ಕ್ಯಾಂಡಲ್ ಅನ್ನೋದು ನಮಗೆ ಬೀರಿಷ್ ಕ್ಯಾಂಡಲ್ ಆಗಿರ್ಬೇಕು, ಒನ್ ಥಿಂಗ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದು ನಮಗೆ ಈ ಕೆಳಗಡೆ ಇನ್ನೊಂದು ಕ್ಯಾಂಡಲ್, ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗುತ್ತಲ್ಲ, ಆ ಚಿಕ್ಕ ಕ್ಯಾಂಡಲು ನಮಗೆ ಬೀರಿಷ್ ಆದ್ರೂ ಆಗಿರ್ಬೋದು ಬುಲ್ಲಿಷ್ ಆದ್ರೂ ಆಗಿರ್ಬೇಕು, ಇದು ಗ್ರೀನ್ ಆದ್ರೂ ಇರ್ಬೋದು ರೆಡ್ ಆದ್ರೂ ಇರ್ಬೋದು. ಥರ್ಡ್ ಕ್ಯಾಂಡಲ್ ಅನ್ನೋದು ಬುಲ್ಲಿಷ್ ಆಗಿರ್ಬೇಕು. ಓಕೆ, ಬುಲ್ಲಿಷ್ ಕ್ಯಾಂಡಲ್ ಆಗಿರ್ಬೇಕು, ಅದನ್ನು ಕ್ಲೋಸಿಂಗ್ ಅನ್ನೋದು ಇದ್ರ ಮೇಲ್ಗಡೆ ಆಗಿರ್ಬೇಕು. ಈ ಬೀರಿಷ್ ಓಪನ್ ಇರುತ್ತೆ ಅಲ್ಲ, ಈ ಬೀರಿಷ್ ಓಪನ್ ಮೇಲ್ಗಡೆ ಆಗಿರ್ಬೇಕು. ಓಕೆ, ಇಂಥ ಪ್ಯಾಟರ್ನ್ಸ್ ಕ್ರಿಯೇಟ್ ಆದಾಗ ನಾವು ಮಾರ್ನಿಂಗ್ ಸ್ಟಾರ್ ಅಂತೇವೆ. ಓಕೆ, ಇದನ್ನು ನಮಗೆ ಟ್ರೆಂಡ್ ರಿವರ್ಸಲ್ಲಿ ಹೇಳಿಕೊಡುತ್ತೆ. ಇದು ಈವ್ನಿಂಗ್ ಸ್ಟಾರ್ ಅಂದರೂ ಸೇಮ್ ಮಾರ್ನಿಂಗ್ ಸ್ಟಾರ್ಗೆ ಅಪೋಸಿಟ್ ಆಗಿರುತ್ತೆ. ಓಕೆ, ಅಲ್ಲಿ ಫಸ್ಟ್ ಕ್ಯಾಂಡಲ್ ಏನಿರುತ್ತೆ ನಮಗೆ ಬೀರಿಷ್ ಕ್ಯಾಂಡಲ್ ಆಗಿರುತ್ತೆ, ಬಟ್ ಇಲ್ಲಿ ಫಸ್ಟ್ ಕ್ಯಾಂಡಲ್ ಅನ್ನೋದು ನಮಗೆ ಬುಲ್ಲಿಷ್ ಕ್ಯಾಂಡಲ್ ಆಗಿರುತ್ತೆ. ಓಕೆ, ಬುಲ್ಲಿಷ್ ಕ್ಯಾಂಡಲ್ ಆದಮೇಲೆ ಇಲ್ಲಿ ಓಪನ್ ಆಗಿರುತ್ತೆ, ಇದು ಕ್ಲೋಸಿಂಗ್ ಆಗಿರುತ್ತೆ. ಕ್ಲೋಸ್ ಮೇಲ್ಗಡೆ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಚಿಕ್ಕ ಕ್ಯಾಂಡಲ್. ಓಕೆ, ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಆ ಕ್ಯಾಂಡಲ್ ನಮಗೆ ಬುಲ್ಲಿಷ್ ಆದ್ರೂ ಆಗಿರ್ಬೋದು ಬೀರಿಷ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು. ಓಕೆ, ರೆಡ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ರೆಡ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ಗ್ರೀನ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು. ಓಕೆ, ಥರ್ಡ್ ಕ್ಯಾಂಡಲ್ ಅನ್ನೋದು ನಮಗೆ ಮಾರ್ನಿಂಗ್ ಸ್ಟಾರ್ ಅಲ್ಲಿ ಬುಲ್ಲಿಷ್ ಕ್ಯಾಂಡಲ್ ಆಗಿರುತ್ತೆ, ಈವ್ನಿಂಗ್ ಸ್ಟಾರ್ ಅಲ್ಲಿ ನಮಗೆ ರೆಡ್ ಕ್ಯಾಂಡಲ್ ಆಗಿರ್ಬೇಕು. ಓಕೆ, ಬುಲ್ಲಿಷ್ ಮಾರ್ನಿಂಗ್ ಅಲ್ಲಿ ನಮಗೆ ಬುಲ್ಲಿಷ್ ಕ್ಯಾಂಡಲ್ ಆಗಿರುತ್ತೆ, ಈವ್ನಿಂಗ್ ಅಲ್ಲಿ ನಮಗೆ ಬೀರಿಷ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿರ್ಬೇಕು. ಬುಲ್ ಕ್ಯಾಂಡಲ್ ಇರುತ್ತಲ್ಲ, ಬುಲ್ ಕ್ಯಾಂಡಲ್ ಓಪನ್ ಕೆಳಗಡೆ ಆದರೂ ಕ್ಲೋಸಿಂಗ್ ಆಗಿರ್ಬೋದು, ಅಂಥ ಕ್ಯಾಂಡಲ್ಸ್ ಫಾರ್ಮ್ ಇಂಥ ಪ್ಯಾಟರ್ನ್ಸ್ ಫಾರ್ಮ್ ಆದಾಗ ನಾವು ಈವ್ನಿಂಗ್ ಸ್ಟಾರ್ಸ್ ಅಂತ ಹೇಳಿ. ನೋಡಿ ಇಲ್ಲಿ ನಮಗೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್. ಮಾರ್ನಿಂಗ್ ಸ್ಟಾರಲ್ಲಿ ನಮ್ಗೆ ಏನಿರ್ಬೇಕು, ಒಂದು ಮಾರ್ನಿಂಗ್ ಸ್ಟಾರಲ್ಲಿ ಫಸ್ಟ್ ಕ್ಯಾಂಡಲ್ ಅನ್ನೋದು ರೆಡ್ ಕ್ಯಾಂಡಲೇ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಅನ್ನೋದು ನಮಗೆ ಬೇರಿಷ್ ಆದರೂ ಬುಲ್ಲಿಷ್ ಎರಡರಲ್ಲಿ ಯಾವ್ದಾದ್ರು ಒಂದು ಚಿಕ್ಕದಾಗಿ ಫಾರ್ಮ್ ಆಗಿರ್ಬೇಕು, ಥರ್ಡ್ ಕ್ಯಾಂಡಲ್ ಅನ್ನೋದು ನಮಗೆ ಬುಲ್ಲಿಷ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿರ್ಬೇಕು. ಈ ಥರ ಕ್ಯಾಂಡಲ್ಸ್ ಫಾರ್ಮ್ ಆದಾಗ ರಿವರ್ಸಲ್ ಅಂತೇಳಿ, ರಿವರ್ಸಲ್ ಟ್ರೆಂಡ್ ಅಂತೇಳಿ ನಾವು ಐಡೆಂಟಿಫಿಕೇಷನ್ ಮಾಡ್ಕೋಬಹುದು. ಇದರ ಮೇಲ್ಗಡೆ ಈ ಬುಲ್ಲಿಷ್ ಟ್ರೆಂಡ್ ಮೇಲ್ಗಡೆ ಅಂದರೆ ಈ ಬುಲ್ ಕ್ಯಾಂಡಲ್ ಫಾರ್ಮ್ ಆಗಿರ್ತಲ್ಲ, ಬುಲ್ ಹೈ ಮೇಲ್ಗಡೆ ನಾವು ಬೈ ಮಾಡ್ಕೋಬೇಕು. ಬುಲ್ ಹೈ ಮೇಲ್ಗಡೆ ಬೈ ಮಾಡಿಕೊಂಡು ಇದ್ರ ಸ್ಟಾಪ್ ಲಾಸ್ ಬಂದು ಇದ್ರ ಕ್ಲೋಸಿಂಗ್ ಇಟ್ಕೊಂಡ್ರೆ, ಇದ್ರ ಸ್ಟಾಪ್ ಲಾಸ್ ಬಂದು ಇದ್ರ ಕ್ಲೋಸಿಂಗ್ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ, ಅದೇ ಥರ ನಾವು ಈವ್ನಿಂಗ್ ಸ್ಟಾರ್ ನೋಡಿಕೊಂಡ್ರೆ ಈವ್ನಿಂಗ್ ಸ್ಟಾರ್ ಅಲ್ಲಿ ಫಸ್ಟ್ ಕ್ಯಾಂಡಲ್ ಬುಲ್ಲಿಷ್ ಕ್ಯಾಂಡಲ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಅನ್ನೋದು ನಮಗೆ ಬುಲ್ಲಿಷ್ ಆಗಿ ಬೇರೆ ಶೇಡ್ರಾಗಿ ಯಾವ್ದು ಕ್ಯಾಂಡಲ್ ಆದರೂ ಒಂದು ಫಾರ್ಮ್ ಆಗಿರ್ಬೇಕು. ಥರ್ಡ್ ಕ್ಯಾಂಡಲ್ ಅನ್ನೋದು ನಮಗೆ ರೆಡ್ ಕ್ಯಾಂಡಲ್ ಆಗಿರ್ಬೇಕು, ಬೇರಿಷ್ ಕ್ಯಾಂಡಲೇ ಆಗಿರ್ಬೇಕು. ಓಕೆ, ಬೇರಿಷ್ ಕ್ಯಾಂಡಲ್ ಆಗಿರ್ಬೇಕು. ಸೊ ನಾವು ಇದ್ರ ಲೋ ಬಂದಲ್ಲಿ, ಈ ಲೋ ಕೆಳಗಡೆ ನಾವು ಸೇಲಿಂಗ್ ಮಾಡಿದರೆ
ಅದು ಸ್ಟಾಪ್ ಲಾಸ್ ಬಂದು ಇದು ಸ್ಟಾಪ್ ಲಾಸ್ ಇಟ್ಕೊಂಡಾಗ ಇದು ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಇದನ್ನ ಸೇಲಿಂಗ್ ಮಾಡಿದ್ರೆ ಇಲ್ಲಿಂದ ಕೆಳಗಡೆ ಬರೋದ್ರಲ್ಲಿ ನಮಗೆ ಪ್ರಾಫಿಟ್ ಆಗಿರುತ್ತೆ. ಓಕೆ, ನಾವು ಇವೆಲ್ಲ ಸ್ಟ್ರಾಟಜೀಸ್ ನಾನು ನಿಮಗೆ ಮುಂದೆ ಹೇಳ್ತೇನೆ. ಓಕೆ, ಚೆಕ್ಮೇಟ್ ಅಂದರೆ ಇದು ಬಿಗ್ನರ್ಸ್ಗೆ ಇದು ಭಾಳಷ್ಟು ಕನ್ಫ್ಯೂಸ್ ಆಗ್ಬೋದು, ಯಾಕೆಂದರೆ ನಾನು ಇನ್ನೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ. ನಾನಿನ್ನು ಪರವಾಗಿಲ್ಲ, ಭಾಳಷ್ಟು ಕನ್ಫ್ಯೂಸ್ ಆಗ್ಬೋದು, ಪರವಾಗಿಲ್ಲ, ನಾನು ಈಗ ಒಂದು ಸಾರಿ ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಬಂದಾಗ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ. ಓಕೆ, ಚೆಕ್ಮೇಟ್ ಅಂದರೆ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿ ಅಂತೇಳಿ ಎರಡು ಲೆವೆಲ್ಸ್ ಇರುತ್ತೆ. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಕೆಳಗಡೆ ಬರೋದು ನಮಗೆ ಸಪೋರ್ಟ್ ಆಗಿರುತ್ತೆ. ಓಕೆ, ಮೇಲುಗಡೆ ಬರೋದು ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಈಗ ಸಪೋರ್ಟಿಂದ ನಮಗೆ ಯಾವುದೇ ಒಂದು ಸ್ಟಾಕ್ ಇರ್ತಾರೆ ಅಪ್ ಮೇಲುಗಡೆ ಹೋದಾಗ ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲದಲ್ಲಿ ರೆಸಿಸ್ಟೆನ್ಸ್ ಇದ್ದಲ್ಲಿ ರೆಸಿಸ್ಟೆನ್ಸಿಂದ ನಮಗೆ ಕೆಳಗಡೆ ಮತ್ತೆ ಡೌನ್ ಆಗುತ್ತೆ. ಸೊ ಇಲ್ಲಿ ಏನಾದರೂ ನಮಗೆ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತಲ್ಲ, ಇಲ್ಲಿ ನಮ್ಮ ಕ್ಯಾಂಡಲ್ಸ್ ಆಗಿ ಮತ್ತೆ ಮತ್ತೆ ಈ ಥರ ಟಚ್ ಆಗಿ ಕೆಳಗೆ ಬರುವುದು ಮತ್ತೆ ಕೆಳಗೆ ಬರುವುದು ಮತ್ತೆ ಟಚ್ ಆಗಿ ಮತ್ತೆ ಕೆಳಗೆ ಬರುವುದು ಈ ಥರ ಆಗುತ್ತಲ್ಲ, ಅದನ್ನು ಚೆಕ್ಮೇಟ್ ಅಂತೇಳಿ. ಓಕೆ, ಈಗ ಬೇರೆ ಚೆಕ್ಮೇಟ್ ನೋಡಿಕೊಂಡಾಗ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಬುಲ್ಲಿಷ್ ಟ್ರೆಂಡ್ ಅನ್ನೋದು ಫಾಲೋ ಆಗಿದೆ. ಓಕೆ, ಇವೆಲ್ಲ ಗ್ರೀನ್ ಗ್ರೀನ್ ಕ್ಯಾಂಡಲ್ಸಲ್ಲೇ ಹೋಗಿದೆ ಇಲ್ಲಿವರೆಗೆ. ಸೊ ಇಲ್ಲಿ ಇಲ್ಲಿವರೆಗೆ ಹೋಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಬಂದಾಗ ಟಚ್ ಆಗಿ ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಅಪ್ ಆಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಇಲ್ಲಿ ಟಚ್ ಆಗಿದೆ, ಟಚ್ ಆಗಿ ಮತ್ತೆ ಡೌನ್ ಸೈಡ್ ಅನ್ನೋದು ಆಗಿದೆ. ಸೊ ಇದಿಷ್ಟೇನಿರುತ್ತಲ್ಲ, ಇದು ನಮಗೆ ಚೆಕ್ಮೇಟ್ ಆಗಿರುತ್ತೆ. ಎಷ್ಟು ಸಹ ಟಚ್ ಆಗಿರುತ್ತಲ್ಲ, 2-3 times ಅಂತ ಟಚ್ ಆಗಿರುತ್ತಲ್ಲ ಅಲ್ಲಿ, ನಮ್ಗೆ ಅದು ಅದನ್ನು ನಾವು ಚೆಕ್ಮೇಟ್ ಅಂತೇವೆ. ಮ್ಯಾಕ್ಸಿಮಮ್ ಟೈಮ್ಸ್ 2-3 above ಅಲ್ಲೇ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಟಚ್ ಆಗಿ ಮತ್ತೆ ಬಿಲೋ ಬರೋದು ಆ ಥರ ಆಗ್ತಾ ಇದ್ರೆ ಅಲ್ಲಿಂದ ನಮಗೆ ಬೀರಿಷ್ ಟ್ರೆಂಡ್ ಅಲ್ಲಿಂದ ಮತ್ತೆ ಫಾಲ್ ಆಗುತ್ತೆ ಅಂತೇಳಿ ನಾವು ತಿಳ್ಕೋಬಹುದು, ಅದನ್ನು ನಾವು ಬೀರಿಷ್ ಚೆಕ್ಮೇಟ್ ಅಂತೇವೆ. ಓಕೆ, ಈಗ ಬುಲ್ಲಿಷ್ ಚೆಕ್ಮೆಂಟ್, ಬುಲ್ಲಿಷ್ ಚೆಕ್ಮೆಂಟ್ ಅಂದರೆ ಒಂದು ಸ್ಟಾಕ್ ಫಾಲೋ ಆಗ್ತಾ ಇದೆ ಅಂದರೆ ಸಪೋರ್ಟ್ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲುಗಡೆ ಹೋಗಿ ಮತ್ತೆ ಡೌನು ಮತ್ತೆ ಮೇಲುಗಡೆ ಹೋಗಿ ಈ ಥರ ಸಪೋರ್ಟ್ ತೊಗೊಂಡು ಇದನ್ನು 2-3 times ನಮಗೆ ಸಪೋರ್ಟ್ ಲೆವೆಲ್ಸ್ ತನಕ ಬಂದಿದೆ. ಟೂ ತ್ರೀ ಟೈಮ್ಸ್ ಅನ್ನೋದು ಸಪೋರ್ಟ್ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಇಂಥ ಕ್ಯಾಂಡಲ್ಸ್ ಫಾರ್ಮ್ ಆದಾಗ ಅದು ನಮಗೆ ಬುಲ್ಲಿಷ್ ಚೆಕ್ಮೆಂಟ್ಸ್ ಅಂದರೆ ಅಲ್ಲಿಂದ ಮತ್ತೆ ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗುತ್ತೆ, ಇಲ್ಲಿಂದ ನಮಗೆ ಸಪೋರ್ಟ್ ತೊಗೊಂಡು ಮತ್ತೆ ಮೇಲುಗಡೆ ಅಪ್ ಆಗಿದೆ. ನೀವು ಲೈವ್ ಚಾರ್ಟ್ಸಲ್ಲಿ ಈ ಚೆಕ್ಮೆಂಟ್ಸನ್ನು ನೋಡ್ಕೋಬಹುದು. ಇವೆಲ್ಲವೂ ರಿವರ್ಸಲ್ ಟ್ರೆಂಡ್ನ ತೋರಿಸುವ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್. ಬಿಗ್ನರ್ಸ್ಗೆ ಇದು ಭಾಳಷ್ಟು ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಕ್ಯಾಂಡಲ್ ಸ್ಟಿಕ್ಸ್ ಆಗಲಿ ಈ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೇನು, ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಭಾಳಷ್ಟು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸ್ಲೋ ಬೈ ಒನ್ ಬೈ ಒನ್ ಆಗಿ ನಿಮಗೆ ಅರ್ಥ ಆಗುತ್ತೆ ಅದೆಲ್ಲವೂ, ಬಟ್ ಈ ಟೆಕ್ನಿಕಲ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಟ್ರೇಡಿಂಗ್ ಸೆಷನಲ್ಲಿ. ನಮಗೆ ಈ ಟೆಕ್ನಿಕಲ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓನ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬೇಸ್ ಮಾಡ್ಕೊಂಡಾದ್ರೂ ನಾವು ಟ್ರೇಡಿಂಗ್ ಅನ್ನೋದು ಮಾಡ್ಕೋಬಹುದು, ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಾವು ಕಾಮೆಂಟ್ ಮಾಡಿ, ನನಗೆ ಎಷ್ಟು ಗೊತ್ತಿದ್ದೋ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹ್ಯೂಮನ್ ಸೈಕಾಲಜಿ, ನಮ್ಮ ಸೈಕಾಲಜಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾಗ ಅನುಭವನೆ ಅನ್ನೋದು ಯಾವ ಥರ ಇರುತ್ತೆ, ನಮ್ಮ ಸೈಕಾಲಜಿ ಅನ್ನೋದು ಯಾವ ಥರ ಇರುತ್ತೆ ಅಂತೇಳಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಇದನ್ನು ಭಾಳಷ್ಟು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಆದರೆ ಈ ವಿಡಿಯೋಸ್ ಎಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಪ್ಲೀಸ್ ನೀವು ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಒಳ್ಳೆ ನಾಲೆಜ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ನಾಲೆಜ್ ಅನ್ನೋದು ನಾನು ನಿಮಗೆ ಕೊಡಲು ನಾನು ಪ್ರಯತ್ನಿಸ್ತೇನೆ ಫ್ರೆಂಡ್ಸ್. ಆ್ಯಂಡ್ ನೀವು ಪ್ರತಿಯೊಂದು ವಿಡಿಯೋಕ್ಕೆ ನೀವು ಲೈಕ್ ಮಾಡೋದು ಮರಿಬೇಡಿ, ನಿಮ್ಗೇನು ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಕಾಮೆಂಟ್ಸ್ ಆಗಲಿ, ಲೈಕ್ಸ್ ಆಗಲಿ, ಸಬ್ಸ್ಕ್ರೈಬ್ಸ್ ಆಗಲಿ, ಅದರಿಂದ ನಮಗೆ ಭಾಳಷ್ಟು ಪ್ರೋತ್ಸಾಹ ಬರುತ್ತೆ. ಆ ಪ್ರೋತ್ಸಾಹದಿಂದ ಇನ್ನೂ ಏನಾದರೂ ಚೆನ್ನಾಗಿ ಹೇಳೋಣ ಅಥವಾ ನನ್ನ ಸ್ಕಿಲ್ಸ್ ಏನಾದರೂ ಬೆಳೆಸ್ಕೊಳೋ ಅನ್ನೋದ್ರ ಬಗ್ಗೆ ನಾನು ಫಾರ್ವರ್ಡ್ ಸ್ಟೆಪ್ಸ್ ಅನ್ನೋದು ತೊಗೋಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.